ಇವತ್ತು ಶೂನ್ಯ ಸಂಪಾದನೆ ಪ್ರವಚನ, ಬಹುಶಃ ನಮ್ಮ ನಾಡಿನೊಳಗೆ ಕರ್ನಾಟಕದಲ್ಲಿ ಶೂನ್ಯ ಸಂಪಾದನೆ ಎರಡೂ ಕಡೆ ಪ್ರವಚನ ನಡೆದ ಈಗ ಸದ್ಯ 2019 ಸಾಲಿನಲ್ಲಿ. ಒಂದು ನಮ್ಮ ಧಾರವಾಡ ಮುರುಘಾ ಮಠದಾಗ ಇಂಗ್ಲೇಶ್ವರದ ಚನ್ನಬಸವ ಸ್ವಾಮಿಗಳು ಹೇಳಾಕತ್ತಾರೆ, ಅವರು ಗೂಳೂರು ಸಿದ್ಧವೀರಣ್ಣ ಒಡೆಯರು ಬರೆದ ಶೂನ್ಯ ಸಂಪಾದನೆ ಹೇಳಾಕತ್ತಾರೆ. ಇನ್ನೊಂದು ಇದೇ ನಿಮ್ಮ ಬಸವ ಕಲ್ಯಾಣದೊಳಗೆ ಅಕ್ಕ ಅವರು ಮಾಡತಕ್ಕಂಥ ಶೂನ್ಯ ಸಂಪಾದನೆ. ಬಹುಶಃ ಮುರುಘಾ ಮಠದ ಶೂನ್ಯ ಸಂಪಾದನೆ ಇದೇ ವರ್ಷ ಹಚ್ಚಾರ, ಇದೇ ವರ್ಷ ಮುಗಿತೈತಿ. ಆದ್ರೆ ಅಕ್ಕ ಅವ್ರು ಹೇಳಾಕತ್ತು ಶೂನ್ಯ ಸಂಪಾದನೆ ಇನ್ನೂ ಮುಗಿದಿಲ್ಲ, 4-5 ವರ್ಷಗಳಾದವು ಅಂದ್ರೆ ನಿಜವಾದ ಅಧ್ಯಯನ ಮಾಡಿ ಹೇಳ್ತಕ್ಕಂಥ ಸಂಪಾದನೆ ಅದು ಶೂನ್ಯ ಸಂಪಾದನೆ. ಮತ್ತು ನಮ್ಮ ನಾಡಿನೊಳಗೆ ಪ್ರವಚನ ಮಾಡೋರು ಭಾಳ ಮಂದಿ ಸಿಗ್ತಾರೆ, ಗೊತ್ತಿರಲಿ ನಿಮಗೆ. ಶೂನ್ಯ ಸಂಪಾದನೆ ಪ್ರವಚನ ಮಾಡಬೇಕಾದ್ರೆ ಹಗಲೆತ್ತು ಹಿಲಾಲ್ ಹಚ್ಚಿ ಹುಡುಕಾಡ್ಕೊಂಡ್ಬರ್ಬೇಕು, ಅವ್ರನ್ನ ಸಿಗೋದಿಲ್ಲ. ಅಭ್ಯಾಸಪೂರ್ಣವಾಗಿರ್ತಕ್ಕಂಥವರೇ ಅದಕ್ಕೆ ಬಂದು ಕುಂದಿರ್ಬೇಕು, ಮತ್ತು ಅಭ್ಯಾಸಪೂರ್ಣವಾದವರೇ ಅದನ್ನು ಹೇಳಬೇಕಂತ. ಅದಕ್ಕೆ ಸ್ವನ್ನಲಿಗೆ ಸಿದ್ಧರಾಮ ಭಾಳ ಅದ್ಭುತವಾದ ಮಾತನ್ನು ಬರೀತಾರೆ ಪುಣ್ಯಾತ್ಮರು. ಪುರಾಣವ ಹೇಳಿದವರೆಲ್ಲರೂ ಪುರಾಣಿಕರು ನೋಡ, ಶಾಸ್ತ್ರವ ಹೇಳಿದವರೆಲ್ಲರೂ ಶಾಸ್ತ್ರಿಗಳು ನೋಡ, ವೇದಾಂತವ ಹೇಳಿದವರೆಲ್ಲರೂ ವೇದಾಂತಿಗಳು ನೋಡ, ಭವಭವದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮಗಳ ವಚನವ ಹೇಳಿದವರು ನಿಮ್ಮವರು ನೋಡ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಶರಣ ತತ್ವ ಬಸವ ಚಿಂತನೆ ಎಲ್ಲರಿಗೂ ಬರೋದಿಲ್ಲ ಅಂತಿದ್ದು. ನಮ್ಮ ಭಾಗದಲ್ಲಿ ಒಬ್ಬರು ಘನಮಠ ಶಿವಯೋಗಿಗಳಂತಾಗಿ ಹೋದರು. ಈ ಶ್ರೀ ಗುರು ಬಸವ ಲಿಂಗಾಯನಮಂತೆ ನೀವು ಅಂತೀರಲ್ಲ, ಈ ಶ್ರೀ ಗುರು ಬಸವ ಲಿಂಗಾಯನಮ ಅಂದ್ರೆ ಅವರ ಕೊಟ್ಟವರು, ಆ ಶ್ರೀ ಗುರು ಬಸವ ಲಿಂಗಾಯನಮ ಮಂತ್ರವನ್ನು ಕೊಟ್ಟವರಂತವ್ರು ಘನಮಠದಾರರು. ಆ ಘನಮಠದಾರರು ಎಷ್ಟು ಪ್ರೀತಿ ಇದ್ರು ಅಂತಂದ್ರೆ ಬಸವಣ್ಣವ್ರ ವಚನಗಳನ್ನು ತಮ್ಮ ತಲೆ ಮೇಲೆ ತಮ್ಮ ಬೆನ್ನ ಮೇಲೆ ಇಟ್ಕೊಂಡು ಅಡ್ಡಾಡ್ತಿದ್ರಂತೆ. ರಾಯಚೂರು ಜಿಲ್ಲಾದಾಗ ಗೂಗಲ್ ಅಂತ ಒಂದು ಊರು ಬರ್ತೈತಿ, ಮತ್ತು ನಿಮ್ಮ ಮೊಬೈಲ್ನಾಗಿನ ಗೂಗಲ್ ಅಲ್ಲ, ಅದರಾಗೂ ಹೆಸರೈತಿ. ಕನ್ನಡ ನಾಡಿನವರು ಭಾಳ ಶ್ರೇಷ್ಠ. ಆ ಗೂಗಲ್ದಲ್ಲಿ ಪ್ರಭುದೇವರು ಸಂಚಾರ ಮಾಡ್ಕೊಂತ ಕಲ್ಯಾಣಕ್ಕೆ ಬರುವಾಗ ಅಲ್ಲಿ ಕುಂತು ಬಂದ ಜಾಗ ಐತಿ, ಅಲ್ಲಿ ಕೃಷ್ಣಾ ನದಿ ಹರಿತೈತಿ. ಇವರು ಆ ವಚನಗಳ ಕಟ್ಟನ್ನು ಕಲ್ಲಿನ ಬಂಡಿ ಮೇಲೆ ಇಟ್ಟು ಹೊಳೆಯಾಗ ಸ್ನಾನ ಮಾಡೋಕೆ ಹೋದ್ರಂತೆ ದೊಡ್ಡ ಪ್ರಮಾಣದಾಗ ಮಳೆ ಬಂತಂತೆ. ಮಳೆ ಬಂದ ಮೇಲೆ ಅವನ ವಚನಗಳನ್ನು ಎಲ್ಲಾರ ಮರೆಸಿಡ್ಬೇಕಂತಂದ್ರೆ ಜಾಗನ ಇಲ್ಲ. ಅದಕ್ಕೆ ಏನು ಮಾಡಿದ್ರಂತ, ಆ ವಚನದ ಕಟ್ಟನ್ನು ಕಲ್ಲು ಬಂಡಿ ಮ್ಯಾಗ ಹಾಕಿ ಅದ್ರ ಮೇಲೆ ಅಂಗಾತ ಹೊಟ್ಟಿ ಹಚ್ಚಿ ಡಬ್ಬು ಮಕ್ಕೊಂಡು ತಾವು ತೋಷಿಕೊಂಡ್ರಂತ ವಚನಗಳನ್ನು ಮಾತ್ರ ರಕ್ಷಿಸಿದರು ಅಂತೇಳಿ ಅವರು ಇತಿಹಾಸದಲ್ಲಿ ಬರ್ತದೆ. ಅವರೊಂದು ಮಾತು ಹೇಳ್ತಾರೆ, ಎಷ್ಟು ಚಲೋ ಮಾತು ಹೇಳ್ತಾರಂದ್ರೆ, ಎಲ್ಲರಿಗೂ ಎಲ್ಲೆಬಹುದು ಶಿವಭಕ್ತಿ ಶಿವಜ್ಞಾನ, ಬಸವಣ್ಣ ನಿನ್ನ ವಂಶದವರಿಗಲ್ಲದೆ ಅನ್ನುವಂಥ ಮಾತನ್ನು ಬರೀತಾರೆ ಘನಮಠದಾರರು. ಶಿವಭಕ್ತಿ ಶಿವಜ್ಞಾನ ಎಲ್ಲರಿಗೂ ಬರೋದಿಲ್ಲ ಅಂತದ್ದು. ಈಗ ಯಾರಾದ್ರ ಮನೆಗೆ ದಮ್ಮಿದ್ರೆ ಕೆಮ್ಮಿದ್ರೆ ನಿಮ್ಮ ಮನೆಗೆ ಯಾರಿಗಾರ ಹಿಂದಿತ್ತನಂತ ಕೇಳ್ತಾರೆ ನೋಡ್ರಿ. ಹೆರಿಡಿಟಿ ವಂಶವಾಹಿನಿ, ನಿಮ್ಮ ಮನೆಗೆ ಯಾರಿಗಾರ ಹಿಂದೆ ದಮ್ಮಿತ್ತನ ಕೆಮ್ಮಿತ್ತನ ಶುಗರ್ ಇತ್ತನ ಅಂತ ಕೇಳ್ತಾರೆ. ಆದರೆ ನಮಗೆಲ್ಲರಿಗೂ ದಮ್ಮ ಕೆಮ್ಮ ಹಿರಿಯರಿಂದ ಗುಣಗಳು ಬಳವಳಿಯಾಗಿ ಬಂದಾವು. ಆದರೆ ಶಿವಭಕ್ತಿ ಏನಾದರೂ ಬಳವಳಿಯಾಗಿ ಬಂದತ್ತೆ ಅಂದ್ರೆ ಅದು ಕಲ್ಯಾಣದ ಬಸವಣ್ಣನ ಸಂತತಿಯವರಿಗೆ ಮಾತ್ರ ಬರ್ತೈತೆ ಅನ್ನುವಂಥ ಮಾತನ್ನು ಘನಮಠದಾರರು ಹೇಳ್ತಾರೆ. ಅದಕ್ಕೆ ನೀವು ಕುಂತ ಜಾಗ ಅಂತಿಂಥದ್ದಲ್ಲ. ಬಹುಶಃ ಪ್ರಪಂಚದೊಳಗೆ ಮಹಾಲಿಂಗ ರಂಗ ಹೇಳ್ತಾನೆ, ಅಗಣಿತ ಅಗಣಿತ ಬ್ರಹ್ಮಾಂಡದಲ್ಲಿ ಭೂಮಂಡಲ ಒಂದು ಕಿರುಬಿಂದು, ಭೂಮಂಡಲ ಕಿರುಬಿಂದು ಆದರೆ ಏನಹುದು, ಬಸವಣ್ಣನಂತಪ್ಪ ಗಣ ಕಲ್ಯಾಣದಲ್ಲಿದ್ದ ಬಳಿಕ ಕಲ್ಯಾಣದಂಥ ಪಟ್ಟಣ ಹಿಂದೂ ಇಲ್ಲ ಮುಂದೂ ಇಲ್ಲ ಎಂದೆಂದೂ ಇಲ್ಲ ಕಾರಣ ಮಹಾಲಿಂಗರಂಗ ಅಂತ ಹೇಳ್ತಾನೆ. ಅಂಥ ಪುಣ್ಯದ ಜಾಗ ಇದು. ಇಂಥ ಕಲ್ಯಾಣದಾಗ ಇವತ್ತು ನೀವು ಹುಟ್ಟೀರಿ ಅಂದರೆ ಭಾಳ ಪುಣ್ಯವಂತರು, ಭಾಳ ಪುಣ್ಯವಂತರು, ಭಾಳ ಪುಣ್ಯವಂತರು. ಇಂಥ ಕಲ್ಯಾಣದ ನೆಲದೊಳಗೆ ಅಕ್ಕ ಅವರು ಬಂದು ಪ್ರವಚನ ಮಾಡಾಕತ್ತಾರಂದ್ರೆ ಅವರು ಭಾಳ ದೊಡ್ಡ ಪುಣ್ಯವಂತರೆ. ನಿಮ್ಮನ್ನೆಲ್ಲ ನೋಡೋಕೆ ನಾವು ಬಂದೀವಿ ಅಂದ್ರೆ ನಾವು ಅರ್ಧಂಬರ್ಧ ಪುಣ್ಯವಂತರು. ಯಾಕಂದ್ರೆ ನೀವು ಖಾಯಂ ಇರ್ತೀರಿ ಇಲ್ಲೇ, ನಾವು ಯಾವಾಗಾರ ಬಂದು ಹೊಕ್ಕೀವಿ. ಅದಕ್ಕೆ ಕಲ್ಯಾಣದ ಮಣ್ಣಿನ ಗುಣನ ಅಂಥದ್ದಂಥದ್ದು. ಇಂಥ ಬಸವಣ್ಣನ ಚರಿತ್ರೆ ಶೂನ್ಯ ಸಂಪಾದನೆ ಈ ಸಲ ಇವತ್ತು ಮಂಗಲ ಆಗಕತ್ತೈತಿ. ಆದರೆ ಈ ವರ್ಷಕ್ಕಿದು ಈ ವೇದಿಕೆಗೆ ಮಂಗಲ ಆಕೈತಿ. ಆ ಘನಮಠದ ಹರರು ವಚನಗಳ ಪ್ರವಚನ ಹಚ್ಚಿದಾಗ ಶಾಸ್ತ್ರಿ ಅಂದಂತ, ಈ ಶ್ರೀ ಗುರು ಬಸವಲಿಂಗಾಯನವನ್ನು ಮಂತ್ರ ನಾ 3 ತಿಂಗಳದಾಗ ಮುಗಿಸ್ತೇನೆ ಅಂದಂತ. ಎದ್ದು ನಿಂತನಂತ ಘನಮಠ ಸ್ವಾಮಿ, ಲೇ ಅದು ಮುಗಿಸಾಕೆ ಬರೋದಿಲ್ಲ ಲೇ ಹುಚ್ಚ ಅಂದ್ರಂತ. ಏ ನಾ ಮುಗಿಸತ್ತೀನ್ರಿ ಅಂದಂತ. ಲೇ ಸಮುದ್ರದ ಮಸಿಯೆಲ್ಲ ಆ ಸಮುದ್ರದ ನೀರೆಲ್ಲ ಮಸಿ ಮಾಡಿ ಭೂಮಿಯೆಲ್ಲ ಹಾಳಿ ಮಾಡಿ ಬರೋದ್ರ ಬಸವಣ್ಣನ ಚರಿತ್ರೆ ಮುಗಿದಿಲ್ಲೋ, ಹುಚ್ಚ ನೀ ಏನು ಮುಗಿಸ್ತೀಯ ಅಂದ್ರೆ. ಹೇ ನಾ ಸಂಸ್ಕೃತ ಓದಿ ಬಂದೀನಿ, ನಾ ಮುಗಿಸತ್ತೀನಿ ಅಂದ. ನೋಡಿ ಹೇಳಿ ನೀ ಹ್ಯಾಂಗೆ ಮುಗಿಸ್ತೀಯ ಅಂದ. ಮುಂದೆ 3 ದಿವಸಕ್ಕೆ ಅವ್ನಿಗೆ ಗಂಟಲು ಹುಣ್ಣು ಹುಡುತು. ಈ ಮನ್ಯಾಗ ಅಡಿಕೆ ಪಡಿಕೆ ಕುಟ್ಟಕ್ಕೆ ಒಂದು ಗುಣಕಲ್ಲಿ ಇಟ್ಟಿರ್ತಾರಲ್ಲ, ಹಂಗೆ ಗುಣಕಲ್ಲಿ ಹಂಗೆ ಗಂಟು ಉಬ್ಬಿಬಿಡ್ತವನು. 3 ದಿವಸಕ್ಕೆ ಗಂಟ್ಲನ ಉಬ್ಬಿಬಿಡ್ತವಂದು ಕೊನೆಗೆ ಗಂಟ್ಲನ ಉಬ್ಬಿತು ಮತ್ತು ಪ್ರವಚನ ಮಾಡೋಕ್ಕೆ ಬರಲಿಲ್ಲ. ಕೊನೆಗೆ ಘನಮಠದಾರಂತೆ ಹೋದಂತ, ಯಪ್ಪ ನಾನು ತಪ್ಪು ಮಾಡಿದೆ, ಬಸವಣ್ಣನ ಚರಿತ್ರೆ ಶೂನ್ಯ ಸಂಪಾದನೆಗಳನ್ನು ಹೇಳಿ ನಾನು ಮುಗಿಸ್ತೇನೆ ಅಂದ್ಯಾ, ಆದರೆ ಇವತ್ತದು ಮುಗಿಲಾರದ್ದು ಎಂದೆಂದು ಮುಗಿಲಾರದ್ದು ಅನ್ನುವಂಥ ಸತ್ಯ ನನಗೆ ಗೊತ್ತಾಯ್ತು. ದಯಮಾಡಿ ಕ್ಷಮಾ ಮಾಡ್ರಿ ಅಂದ್ರೆ ಕೊನೆಗೆ ಒಂದು ವಿಭೂತಿಯನ್ನು ಕೊಟ್ಟು ಯಾವ ಮಂತ್ರ ಹೇಳಿ ಮುಗಿಸ್ತೇನೆ ಅಂದಿದ್ದು ಮಗನ ಅದಾ ಮಂತ್ರ ಹೇಳಿ ದಿನ ಹಚ್ಕೊಂತ ಹೋಗು, ನಿನ್ನ ಗಂಟು ನೋವು ಹೋಗತ್ತೆ ಅಂದ ಮೇಲೆ ಪ್ರತಿನಿತ್ಯ ಶ್ರೀ ಗುರು ಬಸವಲಿಂಗಾಯನಮ್ ಅನ್ನುವಂಥ ಮಂತ್ರ ಹೇಳೋಕ್ಕಂಥ ವಿಭೂತಿ ಹಚ್ಕೊಂಡದಕ್ಕೆ ಆತನ ಗಂಟಲು ಬೇನೆ ಹೋತಂತ. ಕೊನೆಗೆ ಘನಮಠದಾರ್ಯರ ಅಂತ್ಯಕ್ಕೆ ಬಂದು ಅವನು ಕೇಳಿದಂತ, ಯಪ್ಪ ನನಗೆ ನೋವು ಹೋಗೈತೆ ಅಂದಾಗ ಕೊನೆಗೆ ಘನಮಠ ಶಿವಗಳು ಒಂದು ಮಾತು ಹೇಳ್ತಾರೆ, ನಿನ್ನ ಜನ್ಮದಾಗ ನೀ ಬೇಕಾದಟ್ಟು ಓದು, ಬೇಕಾದಟ್ಟು ವ್ಯಾಕರಣ ಪಂಡಿತಾಗು, ಷಟ್ಪದಿ ಶರ ಕುಸುಮ ಭೋಗ ಬಾಮಿನಿ ವಾರ್ತಕ ಬೆಕ್ಕಟ್ಟಾಗ ನೀ ಬರೀ,
ನೀ ಸಂಧಿ ಸಮಾಸ ವ್ಯಾಕರಣ ಅರದು ಕುಡಿ. ಆದರೆ ಶರಣರ ವಚನಗಳ ಸುದ್ದಿಗೆ ಏನಾರ ಬಂದು ಈಗ ಗಂಟ್ಲು ಉಬ್ಬೈತಿ, ಇನ್ನು ನೀನೋ ಉಬ್ಬತಿ ನೋಡಂದ್ರಂತು. ಆ ಮಾತನ್ನು ಭಾಳ ಗಮನದಲ್ಲಿಡಬೇಕು. ಕೊನೆಗೆ ಅವನನ್ನು ಕುರಿತು ಒಂದು ಪದ್ಯ ಬರೆದಾರ ಅವರು, ಸುಮ್ಮನೆ ನೆನಪಾಯ್ತು ಅಂತ ಹೇಳ್ತೀನಿ. ಓದಿ ಓದಿ ಅದ್ ಏನಾದಿ ಮರುಳೆ ಅದರ ಆದೀನ ನೀ ತಿಳಿಲಿಲ್ಲ. ಓದಿ ಓದಿ ಏನಾದಿ ಮರುಳೆ ಅದರ ಆದೀನ ನೀ ತಿಳಿಲಿಲ್ಲ. ಓದಿದ ಫಲ ಸದ್ಭಕ್ತ ಜನರಿಗಹುದೋ ತಿಳಿಯೋ ನೀ ಕುಲ್ಲ ಅಂತ ಹೇಳ್ತಾರೆ ಅವರು. ಇನ್ನೊಂದು ಮಾತು ನಮಗಾಗಿ ಹೇಳ್ಯಾರ ಅಂತ ಕಾಣ್ತೈತೆ ಅವ್ರು. ಬಹುಶಃ ಈ ಬಸವತತ್ವ ಪ್ರಚಾರ ಮಾಡೋರಿಗೆ ಮಲವಿರಹಿತ ಶಿವ ಶರಣರ ನುಡಿಗಳ ತಿಳಿದು ಚರಿಸಬಲ್ಲ ಪಂಡಿತನೇ ಜಗದೊಳಗೆ ಆತನಿಗೆ ಯಾರೂ ಸರಿ ಇಲ್ಲ. ಬಸವಣ್ಣನ ವಚನಗಳ ಹೇಳುವವರೇ ಜಗತ್ತಿಗೆ ದೊಡ್ಡವರು ಅಂತ ತಿಳ್ಕೊಂಡು ಗನಮಠದಾರರು ಹೇಳಿದರೆ ಹೊರತು ಗೀತಾ ವ್ಯಾಸನ 18 ಪುರಾಣ ಅವನ್ನೆಲ್ಲ ಹೇಳಿಲ್ಲ. ಅದಕ್ಕೆ ಯಾರೋ ಸ್ವನ್ನಲಿಗೆ ಸಿದ್ದರಾಮನ ಮುಂದೆ ಹೋಗಿ ನಾನು 4 ವೇದಗಳನ್ನು ಕಂಠಪಾಠ ಮಾಡೀನಿ, 18 ಪುರಾಣ ಹೇಳೀನಿ, ನಿಮ್ಮದೇನೈತೆ ಹೇಳಂದ್ರೆ ತಮ್ಮ ನಿಮ್ಮ ವೇದಾನ ನಮ್ಮ ಹಾವಿನಾಳೆ ಮನೆ ಕಲ್ಲ ಇನ್ನು ನಾಯಿ ಒದರೆ ಹೋಗಂತ ಹೇಳಿದ್ದಂತ. ಸ್ವನ್ನಲಿಗೆ ಸಿದ್ದರಾಮನ ಹೋಗಿ ಕೇಳಿದಾಗ ನಿಮ್ಮ ವೇದ ನಮ್ಮ ಹಾವಿನಾಳ ಮನೆ ಕಲ್ಲ ಇನ್ನು ನಾಯಿ ಓದ್ತಾ ಹೋಗಂದಂತ. ಎಲ್ಲೈತದ ಹಾವಿನಾಳ? ವಿಜಾಪುರ ಜಿಲ್ಲಾದಾಗೈತೋ. ಬಂದಂತ, ಇಲ್ಲಪ್ಪ ನಿಮ್ಮ ಗುರು ಸಿದ್ದರಾಮ ಕಳಿಸಿಕೊಟ್ಟನ, ಮತ್ತು ನಿನ್ನ ನಾಯಿ ವೇದ ಓದತ್ತೆ ಅಲ್ಲ ಅಂದ್ರೆ ಕೇಳಲ್ಲೇ ಮುಕೊಂಡೈತೆ ನೋಡಂದಂತ. ವೇದ ಓದ್ತೀನ ಅಂದ್ರೆ ವೇದ ಓದಿತ್ತಂತದ್ದು ನಾಯಿ. ಅದಕ್ಕೆ ಹೇಳ್ತಾರೆ ಸೊನ್ನಲಿಗೆ ಸಿದ್ದರಾಮ, ನಿಮ್ಮ ವೇದಗಳು ನಮ್ಮ ಹಾವಿನಾಳ ಮನೆಯ ಕಲ್ಲಯ್ಯನ ನಾಯಿ ಒದರಿದಂತಾಯಿತು ಅಂತ ಹೇಳ್ತಾನೆ. ಎಂಥ ಅದ್ಭುತ ಅದ ವಚನಗಳು ಬಂದಾಗ ಹೇಳ್ತಾನವ, ಪುರಾಣಗಳು ಸಮುದ್ರ ಅದು ಆಗಮಗಳು ಸಮುದ್ರದ ಪಾಲಾಗಲಿ ವಾಯುವ ಹೊಂದಲಿ ಅವೆಲ್ಲ ಹಾಳಾಗಿ ಹೋಗಲಿ, ಆದರೂ ವಚನಗಳು ಮಾತ್ರ ಮಹಾಲಿಂಗನ ಹೃದಯದಲ್ಲಿ ಗ್ರಂಥಿಯಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಬಹುಶಃ ತವ ಅವರು ಹೇಳಿದ ಮಾತುಗಳು ಮಹಾಲಿಂಗಕ್ಕೆ ಗ್ರಂಥಿಯಾಗ್ಯಾವ. ನಿಮ್ಮೊಳಗಿರ್ತಕ್ಕಂತಹ ಬ್ರಹ್ಮರಂಧ್ರ ಸಹಸ್ರದಳದ ಕಮಲದೊಳಗೆ ಹೋಗಿ ಮುಟ್ಯಾವಂಥೇಳಿ ಇವತ್ತು ಕಲ್ಯಾಣದಾಗ ನೀವು ಕುಂತೀರಿ. ಬಹುಶಃ ಶೂನ್ಯ ಅಂದ್ರನ ಅಲ್ಲೈತೆ ಅಂತದ ನೋಡ್ರಿ. ಅಂತರಂಗದ ಅರಿವಿನೊಳಗೆ ಎಂಥ ದೇವರ ಕಂಡೇನೋ ಅಂತ ಹೇಳ್ತಾರೆ. ಶೂನ್ಯ ಒಳಗೈತೆ ಅಂತದ್ದು ಶೂನ್ಯಪೀಠ, ಹೊರಗಿನ ಶೂನ್ಯಪೀಠದಲ್ಲಿ ಪ್ರಭು ವಿರಾಜಮಾನವಾಗಿ ಕುಂತಾನ. ಆದರೆ ಇಲ್ಲಿ ಎಲ್ಲರ ಹೃದಯದೊಳಗೊಂದು ಶೂನ್ಯ ಐತೆ ಅಂತ. ಸಹಸ್ರದಳದ ಕಮಲ ಮಧ್ಯದಲ್ಲಿ ನಿತ್ಯ ನಿರಂಜನನಾಗಿ ಪೂಜೆಗೊಳ್ಳುತ್ತಿರುಪ ಗುರು ಗುಹೇಶ್ವರನ ಕೂಡಿ ಸುಖಿಯಾದನಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ ಪ್ರಭುಗಳು. ಅಂಥ ಶೂನ್ಯ ಸಂಪಾದನೆಯನ್ನು ಕುರಿತು ಅಕ್ಕ ಅವರು ಪ್ರವಚನ ಮಾಡಿದ್ದಾರೆ. ಬಹುಶಃ ನಮಗೆ ಭಾಳ ಖುಷಿ ಆಗ್ತದೆ. ಯಾಕಂತಂತಂದ್ರೆ ಖರೆ ಅಂದ್ರೆ ಬಸವಣ್ಣನ ವಾರಸುದಾರರು ಯಾರ ಇದ್ರೆ ನೀವ, ನೀವೇನು ಕುಂತಿರಲ್ಲ ನೀವ. ಇವತ್ತು ಈ ದೇವಸ್ಥಾನದಾಗ ಬೇಕಾರೆ ಎಣಿಕೆ ಮಾಡ್ಕೊಂತ ಬರ್ರಿ, ಅವ್ರ ಸಂಖ್ಯೆ ಕಡಿಮೆ ಐತಿ, ಇವ್ರ ಸಂಖ್ಯೆ ಹೆಚ್ಚಿತ್ತು, ಈಗೂ ಹೆಚ್ಚೈತಿ. ಯಾಕೆ ಇವ್ರ ಸಂಖ್ಯೆ ಹೆಚ್ಚೈತಿ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ. ನಿಮಗೆ ಅಡಿಗೆ ಮನೆ, ಹೆರಿಗೆ ಮನೆ, ಹ್ವಾದ್ರೆ ಹೊಲದ ಮನೆ, ಬಂದ್ರೆ ನೀರಿನ ಮನೆ, ಸತ್ರು ಸುಡಗಾಡ ಮನೆ, ಇವು ಬಿಟ್ಟರೆ ನಿಮಗೆ ಬೇರೆ ಮನೆ ಇದ್ದಿದ್ದಿಲ್ಲ. ಸ್ಪಷ್ಟ ತಿಳ್ಕೊಬೇಕು ನೀವೆಲ್ಲ, ನಿಮ್ಮ ಭಾಷೆದಾಗ ಹೇಳ್ತೀನಿ. ಇಷ್ಟ ಇತ್ತು ನಿಮಗೆ, ನಿಮ್ಮ ಬುದ್ಧಿ ಅಂದ್ರೆ ಮೊಣಕಾಲು ಕೆಳಗೆ. ಅವ ಯಾವನೋ ಬರೆದು ಬಿಟ್ಟು ಪುಣ್ಯಾತ್ಮ, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ. ಸಣ್ಣಕಿದ್ದಾಗ ತಂದೆ ಸ್ವಾಪನ ಮಾಡ್ತಾನೆ, ಲಗ್ನ ಆದಮೇಲೆ ಗಂಡ ಸ್ವಾಪನ ಮಾಡ್ತಾನೆ, ವಯಸ್ಸಾದಮೇಲೆ ತಂದೆ ಸ್ವಾಪನ ಮಾಡ್ತಾನೆ, ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಬೇಡ್ರಿ ಅಂತ ಬರೋದು ನಾವು ಮನು. ಆ ಒಂದು ಸಾಲು ಎಷ್ಟು ವರ್ಷ ಕಟ್ಟಿ ಆಳತ್ತಂದ್ರೆ ನಮ್ಮ ಭಾರತ ದೇಶದಾಗ 4000 ವರ್ಷ ಹೆಣ್ಮಕ್ಳು ಏದುಸರು ಬಿಟ್ಟುಬಿಟ್ರು, ಅಯ್ಯೋ ನಮ್ಮ ಹಣೆ ಬರ ಎಷ್ಟು ಕೆಟ್ಟಲ್ಲ ಅಂತಂದ್ರೆ. ತಾನು ಹೆತ್ತ ಮಗನ ತಾನ ಮುಟ್ಟಾದಾಗ ಎತ್ಕೊಳ್ಳೋಕೆ ಹಕ್ಕು ಕೊಡಲಿಲ್ಲ, ಅಷ್ಟರ ಮಟ್ಟಿಗೆ ಅವ್ರನ್ನ ತುಳಿದುಬಿಟ್ರು. ಆದರೆ ಇವರೆಲ್ಲರ ಕಣ್ಣೀರು ಒರೆಸಾಕೆ ಮೊದಲು ಬಂದವರು ಅದು ಬಸವಣ್ಣನವರು ಅನ್ನುವಂಥದ್ದನ್ನು ತಿಳ್ಕೋಬೇಕು. ಅದಕ್ಕೆ ಅಂಥ ಬಸವಣ್ಣ ಬಂದ ಮೇಲೆ ಇವತ್ತು ನಿಮಗೆಲ್ಲ ಪ್ರವೇಶ ಬಂತಂತ ನೋಡಿ. ಇಲ್ಲೆಲ್ಲ ಸಿಕ್ಕರೆ ಅಂತ ಯಾರೋ ಬಸವಣ್ಣನ ಕೇಳಿದ್ರಂತ, ಅಲ್ರಿ ನೀವು ಅನುಭವ ಮಂಟಪದಾಗ ಹೆಣ್ಮಕ್ಳನ್ನ ಒಳಗೆ ಕರ್ಕೊಂಡು ಕುಂದಿರುತ್ತೇನಂತ ಏನು ದೊಡ್ಡ ತಪ್ಪು ಮಾಡಿನಪ್ಪ ಅಂದಂತ ಬಸವಣ್ಣ. ಏ ಮಾಯಾರಿ ಅವ್ರು ಅಂದ, ಏನು ಹೇಳ್ಬೇಕು ಬಸವಣ್ಣ ನೋಡ್ರಿ. ಅಲ್ಲಪ್ಪ ದೊಡ್ಡ ಮನುಷ್ಯ, ನೀನು ಹಡದಾಕಿ ನಿಮ್ಮವ್ವ, ನಿಮ್ಮವನಕ್ಕಿಂತ ಮೊದಲು ಹುಟ್ಟಿದಾಕಿ ದೊಡ್ಡವ್ವ, ನಿಮ್ಗೆ ಏನಂತೀರ ಗೊತ್ತಿಲ್ಲ, ಸ್ವಲ್ಪ ನಮ್ಮ ಧಾರವಾಡ ಜಿಲ್ಲಾದ ಭಾಷೆ ಅಕ್ಕವ. ನಂತರ ಹುಟ್ಟಿದಾಕಿ ಸಣ್ಣವ ಹೌದಾ, ನನ್ನಂಥ ಸ್ವಾಮಿನೂ ಭೂಮಿಗೆ ಕೊಟ್ಟಾಕಿ ಅವನ ಹೌದಾ, ನಿಮಗೆಲ್ಲ ಗೊತ್ತಿರಲಿ. ವಿವೇಕಾನಂದನಂಥ ಸನ್ಯಾಸಿ ಬಂದದ್ದು ಅವನಿಂದಾನ. ನನಗಿಂತ ಮೊದಲು ಹುಟ್ಟಿದಾಕಿ ಅಕ್ಕ, ನಂತರ ಹುಟ್ಟಿದಾಕಿ ತಂಗಿ ಹೌದಾ. ಅವ್ವ ಎಲ್ಲರ ತಮ್ಮನ ಬಿಟ್ಟು ಹೋದ್ರೆ ತಮ್ಮನ ಆಡಸಂತ ಯಾರ ಕೈಗೆ ಕೊಡ್ತಾಳೆ ಹೇಳ್ರಿ ನೋಡೋನು, ಅಕ್ಕನ ಕೈಗೆ ಕೊಟ್ಟೋಕಾಳೆ. ಪಂಚಮಿ ಬಂದ್ರೆ ಹುಣಿಮೆ ಬಂದ್ರೆ ನಾ ಮಣ್ಣು ಬರಲಿಲ್ಲ ಅಂತ ಕಾಯಕಂತ ತಿಳ್ಕೊಂಡು ಬಾಗಲ್ದಾಗ ಬಂದು ನಿಂತ ದಾರಿ ನೋಡುವಂಥ ತಂಗಿ ಯಾರು, ಆಕೆನೂ ಹೆಣ್ಣ. ಎಲ್ಲೋ ಒಂದು ಹುಟ್ಟಿದ ಮನೆ ಬಿಟ್ಟು ನೀನು ಕೊಟ್ಟ ಮನೆಗೆ ಬಂದು ಸಾಯೋ ಮಠ ನಗ ಹೊತ್ತುಕೊಂಡು ನಿನ್ನ ಕೂಡ ಸಾಯೋ ಮಠ ಹೆಜ್ಜೆ ಹಾಕುವಂಥ ಹೆಂಡತಿ ಆಕೆನೂ ಹೆಣ್ಣ. ಅಟ್ಟ ಅಲ್ಲ, ನಾಳೆ ನಿನ್ನ ಹೊಟ್ಟೆಯಾಗ ಹುಟ್ಟಿ ನಾಳೆ ನಿನ್ನ ಬರಬ್ಬರಿ ಊಟಕ್ಕೆ ಪಡೆದಾಗ ನಮ್ಮಪ್ಪ ಅಂತ ತಿಳ್ಕೊಂಡು ಹಾರ್ಯಾರ ಬಿದ್ದು ಬಡ್ಕೊಂಡು ಬಡ್ಕೊಂಡು ಅಳುವಂಥ ಮಗಳು ಆಕೆನೂ ಹೆಣ್ಣ. ಅದಕ್ಕೆ ಹೆಣ್ಣು ಅವ್ವ, ದೊಡ್ಡವ್ವ, ಸಣ್ಣವ್ವ, ಅಕ್ಕ, ತಂಗಿ, ಗೆಳತಿ, ಪ್ರೇಯಸಿ, ಅದಕ್ಕೆ ಹೆಣ್ಣು ಹೆಣ್ಣಲ್ಲ, ಅದು ಹೆಣ್ಣು ಸಾಕ್ಷಾತ್ ಅಕ್ಕ ಮಹಾದೇವಿಯ ಸ್ವರೂಪ, ಅದು ನನ್ನ ತಾಯಿ ಅಂತ ಹೇಳಿದಕ್ಕೆ ಇವತ್ತು ಇಷ್ಟು ಈ ದೇವಸ್ಥಾನದಾಗ ನಿಮಗೆ ಪ್ರವೇಶ ಸಿಕ್ತು. ಅದಕ್ಕೆ ಒಬ್ಬ ಹೆಣ್ಮಗಳು, ಭಾಳ ಮಂದಿ ನಮ್ಮಲ್ಲಿ ಯುಗಾದಿಗೆ ಲಗ್ನ ಮಾಡಿದಾಗ ಕಟ್ಟಿ ಮೇಲೆ ಮಾತಾಡ್ಕೊಂತ ಕುಂತಿರ್ತಾರೆ, ಅವ್ರು ಪೊಡುಗಾಳಿ ಅಂತ ಬಿಸಿರ್ತೈತ್ರಿ ಅವ್ರಿಗೆ ಗೊತ್ತಿರಲಿ.
ನಮ್ಮಲ್ಲಿ ಮೂರ್ನಾಲ್ಕು ಥರದ ಗಾಳಿ ಬೀಸ್ತಾವೆ. ಒಂದು ಮೂಡು ಗಾಳಿ ಅಂತ ಬೀಸ್ತೈತಿ, ಅದು ನವಂಬರಿಂದ ಚಲೋ ಆಕೈತಿ. ಅದು ಆದ ಮೇಲೆ ಪುಡುಗಾಳಿ ಅಂತ ಬರ್ತೈತಿ, ಇನ್ನೊಂದು ಬಿರುಗಾಳಿ ಅಂತ ಬರ್ತೈತಿ, ಅದು ಯಾರ್ಯಾರಿಗೂ ಬೇಡದು ಬಿರುಗಾಳಿ. ಈ ಮೂರು ಗಾಳಿಕ್ಕಿಂತ ಇನ್ನೊಂದು ಗಾಳಿ ಬೀಸ್ತೈತಿ, ಅದು ತಂಗಾಳಿ ಅಂತ ಬೀಸ್ತೈತಿ ಅಂತ, ಶರಣರ ಗಾಳಿ. ಅದು ಯಾವಾಗ ಬೀಸ್ತೈತಿ ಅಂತ, ಇಂಥ ಪ್ರವಚನಗಳು ನಡೆದಾಗ ಬೀಸ್ತೈತಿ ಅಂತದು ತಂಗಾಳಿ. ಅವರು ಬಂದಂಗೆ ಅವರು ಕುಂತು ಕೇಳಿದಂಗೆ ಆಗಿರ್ತೈತೆ ಅಂತದು ತಂಗಾಳಿ. ಅದಕ್ಕೆ ವಸಂತದ ಗಾಳಿ ಅಂತ ಹೇಳ್ತಾನೆ ಪ್ರಭು. ಗುಹೇಶ್ವರ ಅಲ್ಲಯ್ಯನ ಸುಳುಹು ಅದು ಜಗಕ್ಕೆ ಪಾವನ ನೋಡ ಅನ್ನುವಂಥ ಮಾತನ್ನು ಪ್ರಭು ಹೇಳ್ತಾನೆ. ಆ ಗಾಳಿ ಬೀಸ್ತಿರ್ತೈತಿ. ಭಾಳ ಮಂದಿ ಪಡುಗಾಳಿ ಇದ್ದಾಗ ಅಡುಗೆ ಮನೆಯಾಗ ಹೊರಗೆ ಬಂದು ಕುಂತಿರ್ತಾರೆ. ಅಲ್ಲಿ ಅಡುಗೆ ಮನೆ ಕೆಲಸ ಮಾಡೋದಿಲ್ಲ, ಹೊರಗೆ ಬಂದು ಗಟ್ಟಿ ಕುಂತು ಮಾತಾಡ್ತಾರೆ. ಆ ಪಡುಗಾಳಿಗೆ ಒಂದು ಭಾಳ ವಿಶೇಷತೆ ಐತೆ ಅಂತ. ಅದು ಯಾರ ಕಿಮ್ಯಾಗ ಹೊಕ್ಕೈತಿ, 20 ವರ್ಷದ ಸುದ್ದಿ ನೆನಪು ತರ್ತೈತೆ ಅಂತದು. ಬಕ್ರೆ ಟೆಸ್ಟ್ ಮಾಡಿರಿ ಈ ಸಲ ಬರು ಬೇಸಿಗೆಗೆ. ಬಕ್ರೆ ಎಲ್ಲರ ಬೇಸಿಗೆ ಟೈಮ್ನ್ಯಾಗ ಮಾರ್ಚ್ ತಿಂಗಳದಾಗ ಹೊರಗೆ ಕುಂತವ್ರ ಅಂತೆ ಕೋಗಿ ಕುಂತ ಟೆಸ್ಟ್ ಮಾಡಿರಿ. ಅವರೆಂದೋ ವರ್ತಮಾನದ ಸುದ್ದಿ ಮಾತಾಡೋದಿಲ್ಲ, ಭೂತಕಾಲದ ಸುದ್ದಿನ ಮಾತಾಡ್ತಾರೆ. ನಮ್ಮ ಅಣ್ಣಲ ಮಕ್ಕಳ ಲಗ್ನ ಮಾಡಿದ್ದ, ನಮ್ಮ ತಂಗಿ ಅದನ್ನು ಮಾಡಿದ್ದು, ಬರೀ ಅದು ಹಿಂದಿಂದ ಮಾತಾಡ್ತಿರ್ತಾರೆ ನೋಡ್ರಿ. ಹಾಂಗೆ ಇಬ್ಬರು ಮಾತಾಡ್ಕೊಂತ ಕೂತಿದ್ರಂತ. ಏನಂತ, ನಮ್ಮ ಅಣ್ಣ ಈ ಸಲ ಮಕ್ಕಳ ಲಗ್ನನ ಮಾಡಿದ, ಅಳಿಯಾಗಳ ಲಗ್ನನ ಊರು ತುಂಬ ಬೂಂದಿ ಹಾಕಿ ಊರೆಲ್ಲ ಉಳ್ಳಾಡೋಂಗೆ ಮಾಡಿ ನಲ್ಲಂತೆ ಲಗ್ನ ಹೇಗೆ ಮಾಡಿರ್ಬೇಕು. ಇನ್ನೊಬ್ಬ ಕೆಂದಂತ, ನಮ್ಮ ಅಣ್ಣನ ಏನು ಅಳಿಯಾಗಳು ಲಗ್ನ ಏನು ಹಂಗೆ ಹಿಂಗೆ ಮಾಡಲಿಲ್ಲ, ಎಷ್ಟು ಮಂದಿ ಬೀಗರು ಬಿದ್ದರು, ಚಚೆ ನೋಡಿದ್ದ ನೋಡಿದ್ದು ಲಗ್ನ ಅಂತ ತಿಳ್ಕೊಂಡು ಆಕೆನೂ ವರ್ಣನ ಮಾಡಿದ್ಲಂತೆ. ಒಬ್ಬ ಹೆಣ್ಮಗಳು ಅಲ್ಲೇ ಕುಂತಿದ್ಲಂತೆ, ಆಕೆ ಗಂಡ ತೀರ್ಕೊಂಡು ಹೆಣ್ಮಗಳು ಕುಂತಿದ್ಲಂತೆ. ಆಕೆ ಒಂದು ಮಾತು ಹೇಳ್ತಾಳೆ, ನೆನಪಿರಲಿ, ಇಲ್ಲೇ ನಿಮ್ಮ ಬಸವ ಕಲ್ಯಾಣದ ಪಕ್ಕ ಹುಲಸೂರೊಳಗೆ ಕಾಡಾದಿ ಗೌರವ ಇದ್ದು, ಬಹುಶಃ ಗೌರವವನ್ನು ನೋಡಿದ್ರೆ ನಿಮ್ಗೆ ಗೊತ್ತಕ್ಕಿತ್ತು. ಕಾಡಾದಿ ಗೌರವ ಹಾಡಿದ ಹಾಡು ಅಂತ ತಿಳ್ಕೊಂಡು ಒಂದು ಪುಸ್ತಕನ ಬಂದದ, ನೀಲಾಂಬಿಕಾ ಪೊಲೀಸ್ ಪಾಟೀಲ್ರವರು ಆ ಸಂಗ್ರಹ ಮಾಡ್ಯಾರ. ಸಾಧ್ಯ ಆದ್ರೆ ಅದನ್ನು ಓದ್ರಿ. ಸ್ವಲ್ಪ ಹೆಚ್ಚು ಕಡಿಮೆ ಹಾಕೋ ಶಬ್ದಗಳು ಸಂಗೀತಕ್ಕೆ ಹೊಂದಲ್ಲ, ಆದರೂ ನಿಮ್ಮ ಕೈಯಾಗಿ ಸಿಕ್ಕರ ಹೊಂತ. ಆಶ್ಚರ್ಯ ಅಂದ್ರೆ ಅದರಲ್ಲಿ ಬರ್ತೈತಿ ಪದ್ಯ ನೋಡ್ರಿ. ಆಕೆ ಹೇಳ್ತಾಳೆ, ಯವ್ವ ಅಣ್ಣ ತಮ್ಮರನ್ನ ಯಾಕೆ ನೆನೆಸ್ತೀವಿ, ಅದ ಅಣ್ಣ ಅದ ತಮ್ಮ ಮಕ್ಕಳು ಲಗ್ನ ಬಂದಾಗ ಅಕ್ತಂಗ್ಯಾರನ್ನ ಕರೆಯಾಕೆ ಬರ್ತಾರಂತ. ಅಕ್ತಂಗ್ಯಾರನ್ನ ಕರೆಯಾಕೆ ಬಂದ ಮೇಲೆ ಏನಂತಾರಂತ ಅದ ಅಣ್ಣ ತಮ್ಮ. ಅಕಸ್ಮಾತ್ ಅಕ್ಕ ತಂಗಿ ಮುತ್ತೈದೆ ಆಗಿದ್ರೆ, ಗಂಡುಳ್ಳಂತ ಹೆಂಡತಿ ಆಗಿದ್ರೆ, ಆಕಿನ ಎಲ್ಲ ಕೆಲಸ ಮಾಡೋಕ್ಕೆ ಮುಂದೆ ಬಿಡ್ತಾರಂತ. ಆಕೆ ಗಂಡನ ಕಳ್ಕೊಂಡು ವಿಧವೆಯಾಗಿದ್ರೆ ಸ್ವಲ್ಪ ಹೊಸ ಸೊಸಿ ಬರ್ತಾಳವ, ನೀನು ಮಾರಿ ತೋರಿಸ್ಬೇಡ, ಒಟ್ಟು ಎಲ್ಲರ ಅಡಕೊಂಡು ಕುಂತಾರಂತಾರಂತ. ನೋಡಕ್ಕೆ ಹೇಳ್ತಾ ಕುಂತಾರ ಬಿಟ್ರೆ ನಿಮಗೆ ಗೊತ್ತದು, ಮತ್ತು ನಾವು ಹುಟ್ಟ ಸತ್ತಿಲ್ಲ ಸುಡ್ಗಾಡ್ಕೊಂಡಿಲ್ಲ ಸನ್ಯಾಸಿಗಳು, ಒಟ್ಟು ಬರ್ದದ್ದು ಹೇಳಕತ್ತೀನಿ. ಆಶ್ಚರ್ಯ ಅಂದ್ರೆ ಅದ ಅಣ್ಣ ತಮ್ಮ ಅಕ್ತಂಗ್ಯಾರನ್ನ ಮರಸಿಗೆ ಕುಂದ್ರಿಸ್ತಾರಂತ. ಅದಕ್ಕೆ ಹೇಳ್ತಾಳ, ಅಣ್ಣ ತಮ್ಮರ ನೆನೆಸಿ ಪುಣ್ಯಗಳೆಯಲು ಬೇಡ, ಹೆಣ್ಣಿನ ಜನ್ಮಕ್ಕ ಸ್ವಾತಂತ್ರ್ಯ ಕೊಟ್ಟ ಕಲ್ಯಾಣದ ಬಸವಣ್ಣನ ನೆನೆಸೇ ಹಡೆದವ್ವ. ಬಹುಶಃ ಹೆಣ್ಣಿನ ಜನ್ಮಕ್ಕ ಸ್ವಾತಂತ್ರ್ಯ ಬಂದದ್ದು ಯಾರಿಂದ, ಅದು ಬಸವಣ್ಣನಿಂದ. ಅದಕ್ಕೆ ಹೇಳ್ತಾಳ, ಗಂಡ ಸತ್ತವ್ವಾಗ ರಂಡ್ಯ ಮುಂಡ್ಯನ ಬೇಡ. ಏನು ಅನ್ಬೇಕಂತ ಆಕಿಗೆ, ಮೊದಲ ಗಂಡನ ಕಳ್ಕೊಂಡಿರ್ತಾಳ, ಅಂಥದ್ರಾಗ ಮತ್ತೆ ಇವರೋಟ್ ಅವ್ರಿಗೆ ತಿವ್ತಿವ್ದು ಮಾತಾಡೋದು ಮಜೆ ಮಜೆ ಇರ್ತೈತಿ ಮಂದಿ. ಏನಂತಾಳಂದ್ರೆ, ಗಂಡ ಸತ್ತವ್ವಾಗ ರಂಡ್ಯ ಮುಂಡ್ಯನ ಬ್ಯಾಡ, ಗಂಗಾದೇವಿ ಎಂದು ಕರಿಯಂದು ಕಲ್ಯಾಣದ ಬಸವಣ್ಣ ಹೇಳ್ಯಾನ ಶೋಭಾನವ. ಗಂಡ ಸತ್ತವಾಗ ರಂಡಿ ಮುಂಡ್ಯನ ಬ್ಯಾಡ, ಎಂದೂ ಹುಟ್ಟು ಸಾವುಗಳಿಲ್ಲದಂಥ ಲಿಂಗಾನ ಅಂಗೈ ಒಳಗೆ ಕೊಟ್ಟ ಮೇಲೆ ನೀ ನಿತ್ಯ ಮುತ್ತೈದೆ ಅಂತ ತಿಳ್ಕೊಂಡು ನನಗೆ ಆಶೀರ್ವಾದ ಮಾಡ್ಯಾನ, ಅದಕ್ಕೆ ನಾ ಬಸವಣ್ಣನ ಹೆಸರಿನ ಮೇಲೆ ಬದುಕ್ತೀನಿ, ಶರಣ ಸತಿ ಶರಣೆ ಸತಿ ಲಿಂಗ ಪತಿಯಾಗಿ ಬದುಕ್ತೀನಿ ಹೊರತು ಲೋಕದ ಗಂಡ ಸತ್ರಿ ಏನಾಯ್ತು, ನಾ ಏನು ತಪ್ಪು ಮಾಡೀನಿ, ಎರಡು ದೀಪ ಎರಡು ಪಣತಿ ಹೆಚ್ಚಿಟ್ಟೀವಿ, ಇದರಾಗೂ ಎಣ್ಣೆ ಹಾಕೀವಿ ಇದರಾಗೂ ಎಣ್ಣೆ ಹಾಕೀವಿ, ಇದರಾಗೂ ಬತ್ತಿದವ ಇದರಾಗೂ ಬತ್ತಿದವ, ಇದಕ್ಕೂ ದೀಪ ಹಚ್ಚಿವಿ ಇದಕ್ಕೂ ದೀಪ ಹಚ್ಚಿವಿ, ಇದರಾಗಿನ ಎಣ್ಣೆ ಮುಗದತಿ ಆರೈತಿ, ಹಂಗಾರೆ ಇದನ್ನು ಆರಿಸೇ ಬಿಡೋಣ, ಇದ್ರಾಗ ಇನ್ನೂ ಎಣ್ಣೆ ಐತಿ ಅದು ಉರಿಲಿ, ಅದು ಎಲ್ಲಿ ಮಟ್ಟ ಉರಿತೈತೆ ಉರಿಲಿ. ಹಂಗೆ ಮಾಡಲಿಲ್ಲ ನಾವು, ಗಂಡ ಸತ್ತ ಮೇಲೆ ಹೆಣ್ಮಕ್ಕಳಲ್ಲಿ ಹೊರಗೆ ಬರಬಾರ್ದಂತ ಮುಚ್ಚಿಟ್ಟಿವಿ. ಆದ್ರೆ ಬಸವಣ್ಣಂದ, ಹುಟ್ಟು ಸಾವುಗಳಿಲ್ಲದಂಥ ಗಂಡನ್ನು ನಿಮ್ಮ ಅಂಗೈಯೊಳಗೆ ಲಿಂಗ ರೂಪದಾಗ ಕೊಡ್ತೀನಿ ಬರ್ರಿ ಅಂತ ಮೇಲೆ ಹೆಣ್ಣು ಮಕ್ಕಳಿಗೆ ದೇವರನ್ನು ಪೂಜೆ ಮಾಡೋ ಹಕ್ಕು ಬಂತು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಕರ್ನಾಟಕದ ಜನ ತಿಳ್ಕೋಬೇಕು. ಎಷ್ಟು ದೊಡ್ಡಾಮ ಬಸವಣ್ಣ, ಎಷ್ಟು ಅಂತಃಕರಣ ಮೂರ್ತಿ ಇದ್ದ ಬಸವಣ್ಣ ಅಂದ್ರೆ, ಬಹುಶಃ ಕಲ್ಯಾಣದಂಥ ಕಲ್ಯಾಣದೊಳಗೆ ಅನುಭವ ಮಂಟಪ ಕಟ್ಟಿದಾಗ ಕಸ ಹೊಡೆಯುವಂಥ ಸತ್ಯಕ್ಕ ನೋಡ್ರಿ, ಕುಟ್ಟುವಂಥ ಹೆಣ್ಮಗಳು ಕಸ ಹೊಡೆಯುವಂಥ ಸತ್ಯಕ್ಕ ಸೂಳೆ ಸಂಕಮ್ಮನಂಥ ಹೆಣಮಗಳು ವಚನ ಬರೆದ್ರೆ ಬಸವಣ್ಣ ಹಿರಿ ಹಿರಿ ಹಿಗ್ಗಿ ಕುಣದಾಡಿಬಿಟ್ನಂತ, ನನ್ನ ಜನ್ಮ ಸಾರ್ಥಕ ಆತಂದಂತ ಬಸವಣ್ಣ. ಯಾವಾಗ ಚೆನ್ನ ಬಸವಣ್ಣ ವಚನ ಬರೆದಾಗ ಬಸವಣ್ಣಗೆ ಖುಷಿ ಆಗಲಿಲ್ಲ. ಚೆನ್ನ ಬಸವಣ್ಣ ಭಾಳ ದೊಡ್ಡ ಜ್ಞಾನಿ ಬರಿಬೋದು, ಪ್ರಭುದೇವರಂಥವ್ರು ಭಾಳ ದೊಡ್ಡ ಜ್ಞಾನಿ ಬರಿಬೋದು, ಆದರೆ ಕಲ್ಯಾಣದ ಬೀದಿ ಕಸ ಗುಡಿಸುವಂಥ ಒಬ್ಬ ಸತ್ಯಕ್ಕ ಕಸಬರಿಗೆ ಹಿಡಿದ ಕೈಯಾಗ ಲೆಕ್ಕಣಕ್ಕೆ ಹಿಡಿದ ವಚನ ಬರಲ್ಲ, ಬಸವಣ್ಣನ ಅಂತರಾತ್ಮ ಖುಷಿಯಾಗಿ ಹೋಗಿಬಿಡುತ್ತು, ಸಾರ್ಥಕವಾಯಿತು ಬಸವಣ್ಣನ ಬದುಕಂದರು. ಎಂಥ ಬಸವಣ್ಣ, ಇಂಥ ಬಸವಣ್ಣನನ್ನು ನಾವು ಕರ್ನಾಟಕದಿಂದ ಮರೆತು ಬಿಟ್ಟೀವಿ. ಸ್ವಾಮಿ ಅವ್ರು ಯಾರೋ ಪುಣ್ಯಾತ್ಮರು ಹೇಳ್ತಾರೆ, ಅಗಸನ ಮಾತು ಕೇಳಿ ಹೊಟ್ಟೆಯಲ್ಲಿ ಇದ್ದ ಹೆಂಡತಿನ ಅಡವಿಗೆ ಕಳಿಸಿದ್ರಂತ, ಅವ್ರನ್ನ ದೇವರಂತ ಪೂಜೆ ಮಾಡಿರಿ ನೀವೆಲ್ಲ, ಎಷ್ಟು ದೊಡ್ಡ ಮನುಷ್ಯರ. 16,000 ಮಂದಿ ವಿಧವೆಯರನ್ನ ಹೆಂಡ್ರನ್ನಾಗಿ ಆಳಿಂದಂತ, ಅವನು ದೇವರಂತ ಪೂಜೆ ಮಾಡಿ.
ಹದಿನಾರು ಸಾವಿರ ಮಂದಿ ವೈಶ್ಯರನ್ನು ಶರಣರನ್ನಾಗಿ ಶರಣೆಯರನ್ನಾಗಿ ಮಾಡಿದಂಥ ಬಸವಣ್ಣನ ತಿಳ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕಕ್ಕೆ ಭವಿಷ್ಯ ಇಲ್ಲ ಅನ್ನುವಂಥದ್ದನ್ನು ಕಲ್ಯಾಣದ ಜನ ಸ್ಪಷ್ಟ ತಿಳ್ಕೋಬೇಕು. ಅದಕ್ಕೆ ಬಸವ ರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವಣ್ಣ ಮಳೆಯು ಬೆಳೆಯು, ನಾಡೊಳಗೆ ಬಸವನೇ ಸಗ್ಗ ಸೋಪಾನ ಅಂತ ಹೇಳಿದರು. ಬಸವಣ್ಣನೇ ಮಂತ್ರ ಆದ, ಕಾಯಕ ದಾಸೋಹಕ್ಕೆ ಬಸವಣ್ಣನೇ ಮೂಲ ಆದ, ಲಿಂಗಾಯತ ಧರ್ಮ ಸಂಸ್ಥಾಪಕ ಬಸವಣ್ಣನೇ ಆಧಾರ ಆದ. ಅದಕ್ಕೆ ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಕಲ್ಯಾಣ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಅನುಭವ ಮಂಟಪ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಕನ್ನಡ ಸಾಹಿತ್ಯ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಮಹಿಳಾ ಸ್ವಾತಂತ್ರ್ಯ. ಅಕಸ್ಮಾತ್ ಒಂದರ ಮುಂದೆ ಪೂಜೆ ಇಟ್ಟರೆ ಹತ್ತಕ್ಕದ, ನೂರಕ್ಕದ, ಸಾವಿರಕ್ಕದ, ಲಕ್ಷಕ್ಕದ, ಒಂದ ತೆಗೆದು ಬಿಡ್ರಿ, ಶೂನ್ಯ ಸಂಪಾದನೆ ಆಕದ. ಅಕ್ಕವ್ರು ಹೇಳಕತ್ತಾರಲ್ಲ, ಒಂದ ತೆಗೆದು ಬಿಡ್ರಿ ಏನಾಕತಿ, ಶೂನ್ಯ ಆಕತಿ. ಹಂಗ ಬಸವಣ್ಣ ಅನ್ನುವಂತ ಒಂದು ತೆಗೆದು ಬಿಟ್ರೆ ಇದಕ್ಕೆ ಏನು ಇತಿಹಾಸ ಇಲ್ಲ, ಜೀರೋ ಆಕತಿ. ಅದಕ್ಕೆ ಮೊದಲು ಕರ್ನಾಟಕದಿಂದ ಯಾರನ್ನಾರ ನೆನೆಸುವುದಿದ್ರ ಅದು ಕಲ್ಯಾಣದ ಬಸವಣ್ಣನ ನಾವು ನೆನೆಸಬೇಕು ಅನ್ನುವಂಥದ್ದನ್ನು ಸ್ಪಷ್ಟ ತಿಳ್ಕೋಬೇಕು. ಅದಕ್ಕೆ ಒಬ್ಬ ಹೆಣ್ಣುಮಗಳು ಹೇಳ್ತಾಳಂತ, ಭಾಳ ದಿವಸಕ್ಕೆ ಮಗ ಹುಟ್ಟಿದಂತ, ಮಗ ಹುಟ್ಟಿದ ಮೇಲೆ ಅವ್ರು ಅವನು ಕೇಳಿದಂತ, ಮಗವಪ್ಪ ಹುಟ್ಟ್ಯಾನ ಹೆಸರೇನ ಇಡಲೆವ್ವ ಅಂತ ಕೇಳಿದಂತ. ಅವ್ರ ತಾಯಿ ಹೇಳ್ತಾಳೆ, ಮಗವಪ್ಪ ಹುಟ್ಟ್ಯಾನ ಹೆಸರೇನ ಇಡಲೆವ್ವ ಅಂತ ಕೇಳಿದ್ರೆ ತಾಯಿ ಅಂದಂತ, ಯವ್ವ ಹಡದ ತಂದೆ ತಾಯಿ ಜನ್ಮ ಕೊಟ್ಟರು ಆದ್ರೆ ಸ್ವಾತಂತ್ರ್ಯ ಕೊಡಲಿಲ್ಲ, ನಿಮ್ಮ ತಂದೆ ತಾಯಿ ಸ್ವಾತಂತ್ರ್ಯ ಕೊಟ್ಟಾರ ನಿಮಗೆ, ತಂಗಿ ಹೊರಗೆ ಬಂದಿಂದ್ರೆ ಬೇಡ, ಒಳಗೆ ಹೋಗವ್ವ, ಒಳಗೆ ಹೋಗ್ಯವ, ಒಳಗೆ ಹೋಗಿ ಒಳಗೆ ಕಳಿಸಿದ್ರು ಅವ್ರು, ಹೊರಗೆಂದು ಬರ್ಸಿ ಕೊಟ್ಟಿಲ್ಲ. ಆದರೆ ಆಕೆ ಹೇಳ್ತಾಳ ಏನಂತ, ಹಡದ ತಂದೆ ತಾಯಿ ಜನ್ಮ ಕೊಟ್ಟರು ಆದ್ರೆ ಸ್ವಾತಂತ್ರ್ಯ ಕೊಡಲಿಲ್ಲ, ಅದಕ್ಕೆ ಮಗವೊಬ್ಬ ಹುಟ್ಟ್ಯಾನ ಹೆಸರೇನ ಇಡಲೆವ್ವ, ಹೆಣ್ಣಿನ ಜನ್ಮಕ್ಕೆ ಕಣ್ಣೀರ ವರ್ಷದ ಬಸವಣ್ಣನ ಹೆಸರಿಟ್ಟ ಕರೆಯವ್ವ ಅಂತ ಹೇಳಿದಕ್ಕೆ, ಉತ್ತರ ಕರ್ನಾಟಕದಾಗ ಇವತ್ತಿಗೂ ಊರಿಗೆ ಹತ್ತತ್ತಲ್ಲ ನೂರು ನೂರು ಮಂದಿ ಬಸಪ್ಪುಗಳು ಸಿಗುತ್ತಾರೆ. ಎಲ್ಲಿಂದ ಬಂದರು ಇವರು ಬಸಪ್ಪುಗಳು, ಎಲ್ಲಿದ್ದರು? ಮತ್ತು ದೊಡ್ಡ ಬಸಪ್ಪ ಅಂತ ಸಣ್ಣ ಬಸಪ್ಪ, ಅಷ್ಟು ಪ್ರೀತಿ ಅವ್ರಿಗೆ. ಇವತ್ತಿಗೂ ಪ್ರತಿಯೊಂದು ಊರಾಗ ಬಸವರಾಜ ಅಂತ ಹೆಸರು ಸಿಗ್ತಾವ. ಎಲ್ಲಿಂದ ಬಂದು ನೀವು ಬಸವರಾಜ? ಹೆಣ್ಣು ಹುಟ್ಟಿದ್ರೆ ನೀಲಮ್ಮ ಅಂತಾನೆ ಇಟ್ರು, ಎಲ್ಲಿಂದ ಬಂದು ನೀಲಮ್ಮ? ಗಂಗಮ್ಮ ಅಂತಾನೆ ಇಟ್ರು, ಎಲ್ಲಿಂದ ಬಂದು ಗಂಗಮ್ಮ? ಏನು ರಾಮಾಯಣದವರ, ಮಹಾಭಾರತದವರ, ಕೃತಾಯುಗದವರ, ತ್ರೈತಾಯುಗದವರ, ಯಾವ ಯುಗದವರು ಅಲ್ಲ, ಇದೇ ಹನ್ನೆರಡನೇ ಶತಮಾನದ ಕಲ್ಯಾಣದ ನೆಲದಲ್ಲಿ ಬಾಳಿ ಬದುಕಿದ ಮಹಾಚೇತನಗಳು ಬಸವಣ್ಣ, ಬಸವಾದಿ ಪ್ರಮತರು. ಅವ್ರ ಹೆಸರನ್ನ ಉತ್ತರ ಕರ್ನಾಟಕದಾಗಿಟ್ಟು ಉಳಿಸ್ಯಾರ. ಮನೆಯೊಳಗೆ ಹಿರಿಯರ ಹೆಸರು ಹೆಂಗೆ ಇಡ್ತಾರೆ ಹಂಗೆ ಮನೆ ಮನೆಗೆ ಬಸವರಾಜ. ಬೇಕಾದ್ರೆ ನೋಡ್ರಿ, ಚೊಚ್ಚಲ ಮಗನ ಹೆಸರು ಬಸಪ್ಪ ಅಂತಾನೆ ಇಟ್ಟರೆ ಯಾಕೆ ಇಟ್ಟಾರ ಅಂದ್ರೆ, ಬಸವಣ್ಣ ಹೆಣ್ಣಿನ ಕಣ್ಣೀರು ವರ್ಷದಂಥ ಪುಣ್ಯಾತ್ಮ ನೋಡ್ರಿ. ಸತಿಪತಿಗಳು ಒಂದಾಗಿ ಮಾಡಿದ ಭಕ್ತಿ ಹಿತ ಆಕತಿ ಅಂತ ದಾಸಿಮಯ್ಯ ಹೇಳ್ತಾನೆ ಕರೆ. ಆದ್ರೆ ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ಕಲ್ಯಾಣಕ್ಕೆ ಗದ್ದಲಾಗಿ ಕೂಡಲು ಸಂಗಮದಾಗ ಹೋಗಿ ಕುಂತಾಗ ನೆನಪಾಗಿದ್ದು ಯಾವುದು? ಅನುಭವ ಮಂಟಪ ಅಲ್ಲ, ನೆನಪಾಗಿದ್ದು ಅನುಭವ ಮಂಟಪ ಅಲ್ಲ, ಕಲ್ಯಾಣ ಅಲ್ಲ. ಹೋಗಪ್ಪ ನೀಲವನ್ನು ಕರ್ಕೊಂಡೋಗೋಣ ಅಂತ ಎಡ್ಡು ಹೆಂಡತಿ ಮ್ಯಾ ಪ್ರೇಮಿತ್ತು ನೋಡ್ರಿ. ಅದಕ್ಕೆ ನಿಮಗೆ ಹೇಳ್ತೀನಿ, ಜಗತ್ತಿನೊಳಗೆ ಸನ್ಯಾಸಿ ಧರ್ಮ ಶ್ರೇಷ್ಠ ಅಂತೀರಿ, ನೂರಕ್ಕೂ ನೂರು ಸುಳ್ಳು. ಜಗತ್ತಿನೊಳಗೆ ಸಂಸಾರಿಕ ಧರ್ಮ ಶ್ರೇಷ್ಠ. ನೀವದಿರಿ ಅಂತ ನಾವು ಬಂದೀವಿ, ನೀವು ನಿಮ್ಮ ಮನೆಯಾಗಿರೋ ಮಕ್ಕಳನ್ನ ಹೆಂಗೆ ಎತ್ತಾಡಿಸ್ತೀರಿ? ನಮ್ಮಂಥ ಸ್ವಾಮಿಗಳನ್ನ ನಮಗೆ 24 ತಾಸು ಧರ್ಮ ಮಾಡೋಕ್ಕಾಗೋದಿಲ್ಲಪ್ಪ, ನೀವು ಒಟ್ಟು ನೋಡ್ಕೊಂಡು ಹೋಗ್ರಿ ಅಂತ ಕೊಟ್ಟಿರಿ ಹೊರತು ನಿಜವಾದ ವಾರಸುದಾರರು ಯಾರು ಇದ್ರೆ ಇಲ್ಲೇನು ಕುಂತಿರಲ್ಲ, ನೀವು ಬಸವಣ್ಣನ ವಾರಸುದಾರರು. ಅದಕ್ಕೆ ನೀವು ಇದನ್ನು ಉಳಿಸಬೇಕು. ಸುಮ್ಮನೆ ಯಾರಾದರೂ ಮನೆಗೆ ಹೋಗೋದು, ಒಂದು ಮುರುಕು ಜಂಪರ್ ಪೀಸ್ ಕೊಟ್ಟು ಬರೋದು, ನೀವು ಕೊಟ್ಟು ಬಂದ ಮೇಲೆ ಅವ್ರು ಬ್ಯಾಗ್ ಚಲೋ ಮಾಡ್ತಾರೆ, ಇದು ಹತ್ತಿಕಟ್ಟಿಗೆ ಅಂತ ಜಂಪರ್ ಪೀಸ್ ಆಗೈತೆ ನೋಡು, ಜಂಪರ್ ಪೀಸ್ ಅನ್ನೋದು. ಅದೇ ಒಂದು ವಚನದ ಪುಸ್ತಕ ಕೊಟ್ಟು ಬರ್ರಿ ನೋಡೋಣ. ಹಳಕಟ್ಟಿ ಪಕ್ಕೀರಪ್ಪ ಇದನ್ನ ಹೇಳ್ತಾನೆ, ಯಾರಾದ್ರ ಮನೆಗೆ ಕುಬಿಸದ ಕಾರಣಕ್ಕೆ ಹೋದ್ರೆ ಏನಾರ ಕೊಟ್ಟು ಬರಬೇಡ್ರಿ, ಒಂದು ವಚನದ ಪುಸ್ತಕ ಉಡಿಯೋದಾಗ ತುಂಬಿರಿ ಆ ಹೆಣ್ಮಗಳಿಗೆ ಅಂತ ಹೇಳ್ತಾರೆ. ನಿಮ್ಮ ಮನೆಯೊಳಗೆ ಬೆಳಗಿನ ಜಾವದಲ್ಲಿ ಎತ್ತರಿ ಯಾರು ಫೋಟೋ ಕಾಣಬೇಕಂದ್ರೆ ಬಸವಣ್ಣ, ಅಕ್ಕ ಮಹಾದೇವಿ, ಚೆನ್ನ ಬಸವಣ್ಣನ ಫೋಟೋ ಕಾಣುವಂಗೆ ಹಾಕ್ರಿ. ನಿಮ್ಮ ಮನೆಯೊಳಗೆ ಮಕ್ಕಳು ಹುಟ್ಟಿದ್ರೆ ಶರಣರ ಹೆಸರಿಟ್ಟು ಕರೀರಿ. ಯಾವುದಾದ್ರೂ ಕಾರ್ಯಕ್ರಮ ಮಾಡುವಾಗ ವಚನಗಳನ್ನು ಹೇಳಿ ಪ್ರಾರಂಭ ಮಾಡಿರಿ, ವಚನಗಳನ್ನು ಹೇಳಿ ಮಂಗಲ ಮಾಡಿರಿ, ಶರಣರನ್ನು ಉಳಿಸ್ರಿ, ಶರಣರನ್ನು ಬೆಳೆಸ್ರಿ. ಶರಣರು ಉಳಿದ್ರೆ ಜಗತ್ತಿನಲ್ಲಿ ಮಾನವೀಯತೆ ಉಳಿತೈತಿ, ಶರಣರು ಅಳಿದ್ರೆ ಮಾನವೀಯತೆ ಇರುವುದಿಲ್ಲ ಅನ್ನುವಂಥ ಸತ್ಯವನ್ನು ನಾವು ಇವತ್ತು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಇವತ್ತು ಶೂನ್ಯ ಸಂಪಾದನೆ ಅಂದ್ರೇನು? ಬೇರೆ ಏನು ಅಲ್ಲದು, ಇದೇನು ಕಾಣಕತ್ತಲ್ಲ, ಈ ಪ್ರಪಂಚ ಕಣ್ಣು ಮುಂದೆ ಕಾಣಕತ್ತಲ್ಲ, ಇದು ಇವತ್ತು ಕಂಡೈತಿ, ಕಂಡದ್ದು ಎಷ್ಟು ಕರೆ, ಮುಂದೆ ಕಾಣದಂಗೆ ಒಂದಿನ ಅಷ್ಟೇ ಕರೆ ಅಂತ. ಈಗ ನೀವು ಕುಂತದ್ದು ಕರೆನೋ, ಆಮೇಲೆ ನೀವು ಹೊಯ್ಯದ್ದು ಹಾದ ಮೇಲೆ ಖಾಲಿ ಉಳಿದಿರ್ತತಲ್ಲ ಅದು ಕರೆನೋ, ಎರಡೂ ಕರೆನ ರೀ ಸ್ವಾಮಿಗಳು ಅನ್ಬೇಕು. ನೀವು ವೇದಾಂತಿಗಳಂಗೆ ಮತ್ತು ಹಿಂದಗಡೆ ಹೆಣ್ಣು ಸುಳ್ಳು, ಹಣ್ಣು ಸುಳ್ಳು, ಮಣ್ಣು ಸುಳ್ಳು, ಯಾವನೋ ಒಬ್ಬ ಶಾಸ್ತ್ರ ಕೇಳಿದಂತ, ಅವರು ನಾನು ಎಂದು ಅರಿತು ವಿಚಾರಿಸು ವಿಷಮ ಸಂಸಾರವಿದ ಹಾಗೆ ಎಂದು ತಿಳಿ. ರಗಟೆಯವರ 9 ವರ್ಷ ಶಾಸ್ತ್ರದವರು ಹೇಳಿಸಿರಿ, ಅವಾಗ ಅಕ್ಕವ್ರು ಬಂದುಬಿಟ್ಟಿದ್ರೆ ಇಷ್ಟೊತ್ತಿಗೆ ಕಲ್ಯಾಣ ಮತ್ತೊಮ್ಮೆ ಆಗೋಗ್ಬಿಟ್ಟಿರ್ತಿತ್ತು. ಆರು ನಾನೆಂದು ಅರಿತು ವಿಚಾರಿಸು, ಕೇಳಿ ಮನೆಗೆ ಹೋದಂತ, ಮನೆಗೆ ಹೋಗಿ ಏನು ಅನ್ಬೇಕಂತ, ಹೆಂಡತಿ ನೀಡಕ್ಕೆ ಬಂದಂತ. ಆರು ನಾನೆಂದು ಅರಿತು ವಿಚಾರಿಸು ವಿಷಮ ಸಂಸಾರವಿದ ಹಾಗೆ ಎಂದು ತಿಳಿ, ಒಮ್ಮೆ ಹೇಳಿದ್ರೆ ಕೇಳಿಸಿಕೊಂಡವು ಪಾಪ. ಇವ ಮತ್ತು ಹಳಮಳ ಅದನ್ನ ಅನ್ನಕತ್ನಂತ, ಆರು ನಾನೆಂದು ಅರಿತು ವಿಚಾರಿಸು ವಿಷಮ ಸಂಸಾರವಿದ ಹಾಗೆ ಎಂದು ತಿಳಿ, ಕೈಯಾಗ ಲತ್ತಿ ಗುಣಿ ತೊಗೊಂಡ್ಲಂತ, ಎಲ್ಲಿ ಹೋಗಿದ್ನಿ ಅಂತ ಕೇಳಿದ್ನಂತ. ಶಾಸ್ತ್ರ ಕೇಳಕ್ಕೆ ಹೋಗಿದ್ದೆ, ಸರಳ ಅಲ್ಲೇ ಕೇಳಿ ಅಲ್ಲೇ ಬಿಟ್ಟು ಬಾ ಕೇಳಿದ್ ನೋಡ್ರಿ.
ನಮ್ಮದು ಆರು ನಾನೆಂದು ಅರಿತು ವಿಚಾರಿಸು ವಿಷಮ ಸಂಸಾರವಿದು ಹಗೆ ಎಂದು ಹೇಳಿದಂಥ ಧರ್ಮ ಅಲ್ಲ. ಸಂಸಾರದಿಂದ ಸದ್ಗತಿ ಉಂಟು ಕೇಳ ಮಗನೇ ಬಸವಾದಿ ಪ್ರಮತರಿಗೆ ನಿದ್ದಿಲ್ಲವೇ ಅಂತ ಹೇಳಿದ ಧರ್ಮ. ಹೋಗುವುದಿದ್ರೆ ನೆಟ್ಟಗೆ ಬಸವೇಶ್ವರ ಗುಡಿಗೆ ಹೋಗು, ಶೂನ್ಯ ಸಂಪಾದನೆ ಕೇಳಂತ ಹೇಳಿದಂತ ಕೆಟ್ಟ ಶಾಣ್ಯರಿರ್ಬೇಕು ನೋಡ್ರಿ ಹೆಣ್ಮಕ್ಳು. ಅಂದರೆ ಇವತ್ತು ಈ ಪರಂಪರೆ, ಈ ಧರ್ಮ, ಈ ಸಿದ್ಧಾಂತವನ್ನು ಉಳಿಸಿಕೊಂಡು ಬಂದವರು ಲಿಂಗವಂತರಲ್ಲಿ ಹೆಣ್ಣುಮಕ್ಕಳು ಭಾಳ ಮುಖ್ಯ. ಯಾಕಂದ್ರೆ ಅವ್ರಿಗೆ ಎಷ್ಟು ಕಳ್ಕಳಿ ಎಷ್ಟು ಭಾಳ ಅಂದ್ರೆ ಎಲ್ಲದ್ರಾಗೂ ಹೆಚ್ಚವರು. ಬಕ್ರೆ ಲಕ್ಷ್ಮೀ ಪೂಜೆ ಮಾಡೋದ್ರಾಗ ಅವರ ಹೆಚ್ಚ, ವೈಭವ ಲಕ್ಷ್ಮೀ ಪೂಜೆ ಮಾಡೋದ್ರಾಗ ಅವರ ಹೆಚ್ಚ, ಸೋಳ ಸ್ವಾಮರ ಮಾಡೋದ್ರಾಗ ಅವರ ಹೆಚ್ಚ, ಪ್ರವಚನ ಇದ್ದಾಗ ಮುಂದೆ ಮುಂದೆ ಕುಂದ್ರಾಕ ಅವರ ಹೆಚ್ಚ, ಎಲ್ಲದ್ರಾಗೂ ಅವರ ಹೆಚ್ಚಿರ್ತಾರೆ. ಯಾಕಂತಂದ್ರೆ ಅವರಲ್ಲಿ ಒಂದು ಭಾವನಾತ್ಮಕ ಶಕ್ತಿ ಹೆಚ್ಚಿರ್ತತೆ ಅಂತ. ಅಂಥವರನ್ನು ನಾವು ಬಸವಾದಿ ಪ್ರಮುಖರ ಕಡೆ ಸೆಳೆದು ಬಿಟ್ರೆ ಬಹುಶಃ ಇನ್ನೊಬ್ಬ ನೀಲಮ್ಮ ಗಂಗಮ್ಮ ಸತ್ಯಕ್ಕೆ ಅವರೆಲ್ಲಿ ಹೋಗಿಲ್ಲ, ಅವರು ನಮ್ಮ ಮಧ್ಯದಲ್ಲೇ ಜೀವಂತವಾಗಿ ಅದಾರ ಅನ್ನೋವಂಥ ಸತ್ಯವನ್ನು ಕಂಡುಕೊಳ್ಬೇಕಾಗ್ತದೆ. ಶರಣರು ಬದುಕನ್ನು ಸುಳ್ಳು ಅಂತ ಹೇಳಿಲ್ಲ, ನಾನು ನಿಮ್ಮನ್ನು ನೋಡಾಕತ್ತೀನಿ, ನೀವು ನಮ್ಮನ್ನು ನೋಡಾಕತ್ತೀರಿ, ಇದನ್ನು ಹೆಂಗೆ ಸುಳ್ಳು ಅನ್ನೋ ಅಂತ ಕೇಳ್ತಾರೆ. ಶೂನ್ಯ ಸಂಪಾದನೆ ಇದೇ ಚರ್ಚೆ ಬರ್ತೈತಿ. ನಾನು ನಿಮ್ಮನ್ನು ನೋಡಿದ್ದು ಖರೆ, ನೀವು ನಮ್ಮನ್ನು ನೋಡಿದ್ದು ಖರೆ, ಆದರೆ ಎಷ್ಟೊತ್ತಿನ ಮಟ್ಟ ಖರೆ? ಇನ್ನೊಂದು ತಾಸು ಖರೆ. ಇನ್ನೊಂದು ತಾಸಾದಮೇಲೆ ಮತ್ತೆ ಬೇರೆ ಯಾರು ಬಂದಿರ್ತಾರೆ ಅಥವಾ ಜಗ ಕುಲ್ಲ ಇರ್ತೈತಿ. ಅದಕ್ಕೆ ಶೂನ್ಯ ಅಂದ ಕೂಡ್ಲೇಕನ ಏನಾರ ತಿಳ್ಕೊಳಕ್ ಹೋಗ್ಬೇಡ್ರಿ, ಏನೂ ಇಲ್ಲದಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಈ ದೇವಸ್ಥಾನದೊಳಗೆ ಎಲ್ಲರೂ ಕುಂತು ಅಕ್ಕ ಅವ್ರಿಗೆ ಹೇಳಿದ್ದು ಕೇಳಿ, ನೀವು ಹೇಳಿ, ನಾವು ಕೇಳಿ, ಎಲ್ಲರೂ ಕೂಡ ಸಂತೋಷಪಟ್ಟು ಅದನ್ನು ಗಳಿಕೆ ಮಾಡ್ಕೊತೀವಲ್ಲ, ಅದು ಎಲ್ಲವನ್ನು ಒಳಗೊಂಡ ಶೂನ್ಯ. ಅಲ್ಲಿ ಜೀವಾತ್ಮದಾನ ಪರಮಾತ್ಮದಾನ ಅಲ್ಲಿ ಎಲ್ಲವನ್ನು ಒಳಗೊಂಡ ಶೂನ್ಯ. ಬುದ್ಧನ ಶೂನ್ಯ ಏನೂ ಇಲ್ಲದ್ದು, ಬಸವಣ್ಣನ ಶೂನ್ಯ ಎಲ್ಲವನ್ನು ಒಳಗೊಂಡಿತ್ತು. ಕಡ್ಕೋಳದ ಮಡಿವಾಳಪ್ಪನಂತೆ ಯಾರೋ ಒಬ್ರು ಹೋದ್ರಂತೆ, ಚೆನ್ನೂರು ಜಲಾಲ ಸಾಹೇಬರು ಹೋದ್ರಂತೆ. ಅವ ಹೋಗಿ ಕೇಳಿದಂತೆ, ನಾನು ಗಳಿಕೆ ಮಾಡ್ಬೇಕಂತ ಮಾಡೀನಿ, ಏನು ಗಳಿಕೆ ಮಾಡಲಿ ಅಂತ ಕೇಳಿದಂತೆ, ಅವನು ಕೇಳಿದಂತೆ. ಅದಕ್ಕೆ ಅವ ಏನು ಹೇಳ್ತಾನೆ, ದನವ ಗಳಿಸಬೇಕು ಇಂಥದ್ದು ಅದು ಯಾರಿಗೂ ತಿಳಿಯದಂಥದ್ದು. ಅದ್ಭುತವಾದ ಮಾತು ನೋಡಿ, ದನವ ಗಳಿಸಬೇಕು ಇಂಥದ್ದು ಅದು ಯಾರಿಗೂ ತಿಳಿಯದಂಥದ್ದು. ಅನುದಿನ ಹರಿ ಅಜ ಸುರ ಮನು ಮುನಿಗಳು ಹೌದು 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 ಎನ್ನುವಂಥದ್ದು ನೋಡಿ. ಬಯಲೊಳಗಿಟ್ಟರೆ ಯಾರೂ ಕದಿಲಾರದಂಥದ್ದಂಥದ್ದು, ಬಯಲಾಗಿಟ್ಟರೆ ಯಾರೂ ಕದ್ದಿರಬಾರದಂತಹ ಅಂಥ ಜ್ಞಾನ ಯಾವುದಂದ್ರೆ ಅದುವೇ ಶೂನ್ಯ ಸಂಪಾದನೆ, ಅದುವೇ ಪರಮಾತ್ಮ. ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸು, ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸು. ಯಾಕಂದರೆ ಜನಿಸಿ ತೋರ್ಪ ಜಗವೇದೆಲ್ಲ ಕನಸಿನಂತೆ ಕೆಡುವುದೆಂದು. ಇವತ್ತೇನು ಕಾಣಕತ್ತಲ್ಲ, ಇದು ಒಂದಿನ ಕಾಣದಂಗೆ ಆಕತ್ತೆ ಅಂತ. ಮೊದಲು ಏನೂ ಇದ್ದಿದ್ದಿಲ್ಲಂತ, ಏನೂ ಏನೂ ಇಲ್ಲದಾಗ ಒಪ್ಪನ ಇದ್ದಂತ, ಒಬ್ಬನ ಇದ್ದಂತ ಹೇಳಕ್ಕೆ ಸಹಿತ ಯಾರೂ ಇದ್ದಿದ್ದಿಲ್ಲ ಅಂತ ನೋಡ್ರಿ. ಹೇಳೋರು ಇಲ್ಲಂತ, ಹೇಳಿದ್ದನ್ನು ಕೇಳೋರು ಇಲ್ಲಂತ, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಏನೂ ಏನೂ ಇಲ್ಲದಂದು, ಸೂರ್ಯ ಚಂದ್ರರು ಇಲ್ಲಂತ, ಆದಿ ಇಲ್ಲಂತ, ಅನಾದಿ ಇಲ್ಲಂತ, ಮಧ್ಯ ಇಲ್ಲಂತ, ಅವಸಾನಗಳಿಲ್ಲಂತ, ಏನೂ ಇಲ್ಲದ ಕಾಲದಲ್ಲಿ ಅವನೊಬ್ಬನೇ ಶೂನ್ಯನಾಗಿದ್ದೆಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತಾರೆ. ಅವನೊಬ್ಬನ ಇದ್ದಂತ ಇದ್ದಿದ್ದಿದ್ದಿದ್ದ ಬ್ಯಾಸರ ಆತಂತ. ನಿಮಗೆ ಬೇಸರ ಕತ್ತು ನೋಡಿ, ಮನೆಯಾಗಿ ಇದ್ದಿದ್ದಿದ್ದ ಬೇಸರಾಗಿ ಪಿಕ್ನಿಕ್ಕಿಗರ ಹೊಕ್ಕಿರಿ, ಇಲ್ಲ ಪ್ರವಚನಕ್ಕರ ಬರ್ತೀರಿ, ಇಲ್ಲ ಧಾರಾವಾಹಿ ನೋಡಕ್ಕರ ಕುಂದಿರ್ತೀರಿ, ಹಂಗೆ ಅವಂಗೂ ಬೇಸರ ಆತಂತ. ಮತ್ತೆ ಏನು ಮಾಡ್ಬೇಕಂದ್ರೆ ಅವ್ನಿಗೆ ಇಚ್ಛ ಆತಂತ, ತನ್ನನ್ನು ತಾನು ಪೂಜೆ ಮಾಡಿಕೊಳ್ಬೇಕು ಅನ್ನೋ ಇಚ್ಛ ಆತಂತ. ಇಚ್ಛ ಆದಮೇಲೆ ಅವನೊಳಗೆ ಒಂದು ಶಕ್ತಿ ಇತ್ತಂತ. ಹಂಗಾರೆ ಪರಶಿವನಿಗೆ ತನ್ನನ್ನು ತಾನು ಪೂಜಿಸಿಕೊಳ್ಳಬೇಕು ಅನ್ನೋ ಇಚ್ಛೆ ಆಗೈತಿ. ಅವನಿಗೊಂದು ರಂಗಭೂಮಿಕೆಯನ್ನು ಮಾಡಿಕೊಡ್ಬೇಕಂಥೇಳಿ ಅವನಿಂದ ಶಕ್ತಿ ಸಂಕ್ಷೋಭೆಯಾಗಿ ಹೊರಗೆ ಬಂದು ಈ ಬ್ರಹ್ಮಾಂಡ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಇವೆಲ್ಲ ಯಾರ ಅಧೀನದಾಗ ಅದಾವಂತ, ಸಿಂಹಲಗಿಯ ಚೆನ್ನರಾಮ, ನೀ ಆಗೆಂದಡಾಗವು, ನೀ ಬೇಡೆಂದಡೆ ಮಾಡವು, ಇವೆಲ್ಲ ಪರಮಾತ್ಮನ ಅಧೀನದಾಗ ಅದಾವಂತ. ಅದಕ್ಕೆ ಯಾವನಾರು 2020 ಪ್ರಳಯ ಯಾಕತ್ತಂದ್ರೆ ನಂಬೇಡ್ರಿ, ಇದು ಎಂದು ಹುಟ್ಟೈತೆ ಗೊತ್ತಿಲ್ಲ, ಎಂದ ಲಯ ಯಾಕೈತೆ ಗೊತ್ತಿಲ್ಲ, ಅವನು ಇಚ್ಛದಾಗೈತೆ ಅಂತಿದ್ದು. ಲೀಲೆ ಆದಡೆ ಉಮಾಪತಿ, ಲೀಲೆ ನಿಂದಡೆ ಸ್ವಯಂಭೂ, ಲೀಲಾ ಮಾಡಾಕತ್ತಾನೀಗವ ಮನುಷ್ಯ ಸುಮ್ಮನೆ ಕುಂದ್ರಬಾರ್ದಿರ್ಬೇಕಾರೆ. ಲೀಲೆ ನಿಂತಂದ್ರೆ ಮುಗಿದು ಹೋತ, ಅಲ್ಲಿ ಏನು ಕೆಲಸ ಐತಿ? ನೀರು ನಿಂತಂದ್ರೆ ಕೆಟ್ಟ ಬಿಡ್ತತಿ, ಅದು ಯಾವಾಗಲೂ ನೀರು ಹರ್ಕೊಂತಾನೆ ಇರ್ಬೇಕು, ಸ್ವಚ್ಛ ಇರ್ತತಿ. ಹಂಗೆ ಪರಮಾತ್ಮನ ಲೀಲಾ ನಡ್ಕೊತಾನೆ ಇರಬೇಕು, ಅಲ್ಲಿ ಒಳ್ಳೆಯದು ಬರಬೇಕು, ಕೆಟ್ಟದ್ದು ಬರಬೇಕು. ಒಂದು ಸಿನಿಮಾದಾಗ ಬರೀ ಹೀರೋ ನಟ ಇಡೋದಲ್ಲವ, ಮತ್ತೇನು ಇಟ್ಟಿರ್ತಾನೆ? ಹೀರೋವನ್ನು ಕಿಮ್ಮತ್ತು ಹೆಚ್ಚಾಗಬೇಕಾದ್ರೆ ಖಳನಾಯಕನೂ ಇಟ್ಟಿರ್ತಾನ. ಬಸವಣ್ಣನವ್ರ ಮುಂದೆ ಅಪೋಸಿಷನ್ ಪಾರ್ಟಿಯಾಗಿ ಯಾರಿದ್ರು? ಕೊಂಡಿ ಮನ್ಸಣ್ಣ ಇದ್ದ. ಕೊಂಡಿ ಮನ್ಸಣ್ಣ ಇರಬೇಕಾಕತಿ. ಯಾವುದೋ ಒಂದು ಸಿನಿಮಾ ತೊಗೊಳ್ರಿ, ಕಾದಂಬರಿ ತೊಗೊಳ್ರಿ, ಕತಿ ತೊಗೊಳ್ರಿ, ಅಪೋಸಿಷನ್ ಪಾರ್ಟಿ ಇರಾಕಬೇಕು. ಅದು ಇದ್ದಾಗನ ರೀಲ್ ಓಡ್ತೈತಿ. ಹಂಗೆ ಯಾವ ಕಾಲಕ್ಕಾದರೂ ವೈರಿಗೆ ವೈರಿಗಳಂತ ತಿಳ್ಕೊಬೇಡ್ರಿ. ಜಗತ್ತಿನ ಆಟ ನಡಿಬೇಕಂದ್ರೆ ಅವರೂ ಬೇಕು, ನಾವೂ ಬೇಕು. ಆ ಕಸದ ಮಧ್ಯದಾಗ ರಸ ಬೆಳಿಬೇಕು ಅನ್ನೋವಂಥದ್ದು ಶರಣ ಸಿದ್ಧಾಂತ. ನೆನಪಿಟ್ಕೊಡ್ರಿ, ಕಸ ಇತ್ತು ಇಲ್ಲಿ ಮೊದಲು, ಜಗ್ಗ ಕಸ ಇತ್ತು ಈ ದೇಶದೊಳಗೆ. ಭಾರತ ದೇಶದಾಗಿದ್ದಷ್ಟು ಕಸ ಎಲ್ಲಿರ್ಬೇಕ್ರಿ? 4000 ವರ್ಷಗಳಿಂದ ಈ ದೇಶದಾಗಿದ್ದಷ್ಟು ಜಾತಿ ಯಾವ ದೇಶದಾಗೂ ಇದ್ದಿದ್ದಿಲ್ಲ. ಈ ದೇಶದಾಗ ಹೆಣ್ಮಕ್ಕಳನ್ನು ತುಳಿದಷ್ಟು ಯಾವ ದೇಶದಾಗೂ ತುಳಿದಿಲ್ಲ. ಈ ದೇಶದಾಗ ಗುಡಿ ಗುಂಡಾರಗಳನ್ನು ಕಟ್ಟಿದಷ್ಟು ಯಾವ ದೇಶದಾಗೂ ಕಟ್ಟಿಲ್ಲ. ಈ ದೇಶದಾಗ ಹೋಮ ಹವನ ಮಾಡಿದಷ್ಟು ಯಾವ ದೇಶದಾಗೂ ಮಾಡಿಲ್ಲ. ಈ ದೇಶದಾಗ ಸವನಾ ಒವತ್ತು ಅಂತ, ಸವನಾ ಓಂಕರ್ ಅಂತ ಮಾಡಿದ್ದೇನು? ತಮ್ಮ ತಮ್ಮ ಬೇಕಾದ ನಾಟಕ ಕರ್ಕೊಂಡು ಕುಂದಿರ್ಸ್ಕೊಂಡ್ರು.
ತಮ್ಮ ತಮ್ಮನ ಅಟ್ಟ ಕರ್ಕೊಂಡು ಕುಂತು ಉಂಡ್ರು. ಆದ್ರೆ ಬಸವಣ್ಣ ಬಂದ ಮೇಲೆ ಉಪನಿಷತ್ತು ಮಂತ್ರ ಹೇಳಲಿಲ್ಲ. ಬ್ರಾಹ್ಮಣರನ್ನ ಮೊದಲಾಗಿ ಅಂತ್ಯಜರನ್ನ ಮೊದಲಾಗಿ ಎಲ್ಲರನ್ನು ತೊಗೊಂಡು ಬಂದು ಒಂದಾ ಸಾಲಿನಾಗ ಕುಂತು ಉಣ್ಣಾಕ ಹಚ್ಚಿದ ಬಸವಣ್ಣ ದಾಸೋಹ ಬಸವಣ್ಣನಿಂದ ಬಂತು ಅನ್ನುವಂಥ ಸತ್ಯವನ್ನು ತಿಳ್ಕೋಬೇಕು. ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ದಾಸೋಹ ಇದ್ದಿದ್ದಿಲ್ಲ. ಬಸವಣ್ಣ ಬಂದ ಮೇಲೆ ದಾಸೋಹ ಬಂತು, ಬಸವಣ್ಣನಿಂದ ದಾಸೋಹ ಬಂತು. ಅಂಥ ಬಸವಣ್ಣ ಮಾಡಿದಲ್ಲಿ ಕಲ್ಯಾಣ, ಬಸವಣ್ಣ ಮಾಡಿದಲ್ಲಿ ಅನುಭವ ಮಂಟಪ, ಬಸವಣ್ಣ ಮಾಡಿದಲ್ಲಿ ಶೂನ್ಯ ಸಂಪಾದನೆ. ಎಂಥ ಬಸವಣ್ಣ ಇಷ್ಟೆಲ್ಲ ಮಾಡಿದ ಬಸವಣ್ಣಗ ಕೊನೆಗೆ ಇಷ್ಟೆಲ್ಲ ಮಾಡಿದ ಬಸವಣ್ಣಗ ತನ್ನ ಕಣ್ಣು ಮುಂದೆ ಕಲ್ಯಾಣ ಕೆಡಬೇಕಾದ್ರೆ ಎಷ್ಟು ಕೆಟ್ಟಾಗಿರ್ಬೇಕು. ನೀವು ಕಲಿಸಿದ ಮಕ್ಕಳು ನಿಮ್ಮನ್ನು ಬಿಟ್ಟು ಹೋಗ್ಬೇಕಾದ್ರೆ ವಿಲಿ ವಿಲಿ ಒದ್ದಾಡ್ತೀರಿ. ನಿಮ್ಮ ಹೊಟ್ಟೆಯಾಗ ಹುಟ್ಟಿದ ಮಕ್ಕಳು ನಿಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಆಕಾಶನ ಮೈ ಮೇಲೆ ಬಿದ್ದಂಗೆ ಆಡ್ತೀರಿ. ಇಷ್ಟೆಲ್ಲ ಮಾಡಿದ ಬಸವಣ್ಣನ ಕಲ್ಯಾಣ ಕಣ್ಣು ಮುಂದಾನ ಹಾಳಾಗಬೇಕಾದ್ರೆ ಬಸವಣ್ಣನ ಜೀವ ಎಷ್ಟು ಸಣ್ಣ ಆಗಿರಬೇಕು, ಹುಣ್ಣಾಗಿರ್ಬೇಕು ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲ ತಿಳ್ಕೋಬೇಕಾಗೈತಿ. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲಿ ಫೋಟೋ ಯಾರು ಇರಬೇಕಂದ್ರೆ ಹರಳಯ್ಯ ಮದುವೆಯಗಳನ್ನು ಎಳೆ ಹೂಟಿಗೆ ಕಟ್ಟಿದ ಫೋಟೋ ಇರಬೇಕಂತೆ. ಯಾಕೆ ಅದನ್ನು ನೋಡಿದಾಗ ನಮ್ಗೆ ಗೊತ್ತಾಗಬೇಕಂತ. ನಮ್ಮ ಹಿಂದಿನ ಹಿರಿಯರಿಗೆ ಈ ರೀತಿ ಅನ್ಯಾಯ ಆಗೈತೆ ಅಂದ್ರೆ ಅದನ್ನು ಸಿದ್ಧ ಮಾಡಿ ತೋರಿಸ್ಬೇಕು ನಾವು ಅನ್ನುವಂಥ ಕೆಚ್ಚು ಪ್ರತಿಯೊಬ್ಬರಲ್ಲಿ ಬರಬೇಕು. ಅಂದಾಗ ಬಸವ ತತ್ವ ಈ ನಾಡಿನಲ್ಲಿ ಉಳಿಯುತ್ತದೆ, ಬೆಳೆಯುತ್ತದೆ ಅನ್ನುವಂಥ ಸತ್ಯವನ್ನು ತಿಳ್ಕೊಡ್ರಿ. ಇಲ್ಲದಿದ್ದರೆ ಪ್ರವಚನಗಳು ಭಾಳ ನಡೆದಾವು, ಕರ್ನಾಟಕದಲ್ಲಿ ಪುರಾಣಗಳ ಜಗ್ಗ ನಡೀತಾವೆ. ನಾವು ಹೇಳ್ತೀವಿ, ನೀವು ಕೇಳ್ತೀರಿ, ಹೊಕ್ಕಿರಿ. ಆದರೆ ಸಿದ್ಧಾಂತಗಳು ಆಚರಣೆಗೆ ಬಂದಾಗ, ಅದು ಅನುಷ್ಠಾನಕ್ಕೆ ಬಂದಾಗ, ಇಲ್ಲದಿದ್ದರೆ ಏನಾಕತ್ತೆ ಅಂತ ಕರ್ನವ್ರ ಮುಂದೆ ಕೆಂಪನವ್ರು ಕೂತು ನಾವು ಕರ್ರಗಕ್ಕಿವಿ ಅಂದ್ರಂತ, ಅಥವಾ ಕರ್ನವ್ರು ಕೆಂಪನವ್ರ ಮುಂದೆ ಕೂತು ನಾನು ಕೆಂಪಗಾಕಿನಿ ಕೆಂಪಗಾಕಿನಿ ಅಂದ್ರಂತ. ಕತ್ತಲದ ಮನೆಯಲ್ಲಿ ಕುಳಿತು ಜ್ಯೋತಿಯ ನೆನೆದರೆ ಬೆಳಕಾಗಬಲ್ಲದೆ, ಕತ್ತಲದಾಗಿನ ಮನೆಯಾಗ ಕೂತ್ಕೊಂಡು ಜ್ಯೋತಿ ಬೆಳಗುತ್ತಿದೆ ಅಂತ ಮಂಗಳಾರತಿ ಹಾಡು ನೋಡೋದು ಬೆಳಕು ಹತ್ತತೇನ ಇಲ್ಲ. ಕೆಂಪನವ್ರ ಮುಂದೆ ಕೂತು ನಾನು ನಿಮ್ಮಂಗೆ ಆಗ್ಬೇಕಂದ್ರೆ ಬಡ ಬಡ ಬಣ್ಣ ತೊಗೋಬೇಕು, ಬಡ್ಕೋಬೇಕು, ತಾನೇ ಕೆಂಪಗಾಕತಿ ಅನ್ನೋದು ಯಾಕೆ ಬೇಕಾಗಿತ್ತು? ಬಡ್ಕೊಳ್ಳೋದಿಲ್ಲ. ಈ ಕೆಲವು ಮಂದಿ ಕೂದಲು ಬೆಳಗಾದಾಗ ಕರೆ ಬಣ್ಣ ಬಡ್ಕೊಂತಾರಲ್ಲ, ಹಂಗೆ ಬಡ್ಕೋಬೇಕು. ಬಡ್ಕೊಂಬಿಟ್ರೆ ಎಲ್ಲ ಆಕತಿ. ಅದಕ್ಕೆ ಅನಾಕ್ ಹೋಗ್ಬೇಡ್ರಿ, ಅದನ್ನು ಕ್ರಿಯೆ ಒಳಗೆ ತರ್ರಿ. ಯಾವುದನ್ನು ಜ್ಞಾನ ಮಾರ್ಗದಲ್ಲಿ ಕೇಳ್ತೀರಿ ಅದನ್ನು ಕ್ರಿಯೆ ಒಳಗೆ ತರಬೇಕು ಅನ್ನುವಂಥ ಸಿದ್ಧಾಂತ, ಅದು ಬಸವ ಸಿದ್ಧಾಂತ ಆಗ್ತತಿ. ಜ್ಞಾನ ಮತ್ತು ಕ್ರಿಯೆ ಎರಡೂ ಸಮಚ್ಛಯ ಆದಾಗನ ಬಸವಣ್ಣನ ಮುಟ್ಟಾಕ ನಾವು ಸಾಧ್ಯ ಐತೆ ಅನ್ನುವಂಥದ್ದನ್ನು ನೀವೆಲ್ಲರೂ ತಿಳ್ಕೊಬೇಕಾಗ್ತತಿ.